ನಮಸ್ತೆ ವೀಕ್ಷಕರೇ, ಅತಂತ್ರ ಸಂತೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಏನಿದು ಅತಂತ್ರ ಸಂತೆ? ಇವತ್ತು ಏನು ಉಡುಪಿಯ ಪ್ರದೇಶದಲ್ಲಿ ಬರತಕ್ಕಂಥ ಕಟ್ಪಾಡಿಯಲ್ಲಿ ಪ್ರಮುಖವಾಗಿ ಸಂತೆಯ ಸಮಸ್ಯೆ ಸಾಕಷ್ಟು ಬಿಗಡಾಯಿಸ್ತಾ ಇದೆ. ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ಸಂತೆ ಎಲ್ಲಿ ನಡೀತಾ ಇದೆ ಅನ್ನುವುದೇ ಜನ ಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಸಂತೆಯ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಯಾಕೆ ಕಟ್ಪಾಡಿಯಲ್ಲಿ ಸಂತೆ ಒಂದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ? ಜೊತೆಗೆ ಇಲ್ಲಿ ಯಾವ ರೀತಿಯಲ್ಲಿ, ಯಾವ ನೋಟದಲ್ಲಿ ಸಂತೆಯ ಕುರಿತಂತೆ ನಾವು ನೋಡಬೇಕಾಗಿದೆ? ಗ್ರಾಹಕರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು, ಜೊತೆಗೆ ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು, ಜೊತೆಗೆ ಸ್ವತಃ ಅಲ್ಲಿ ಜಾಗದ ಕೊರತೆ ಇರತಕ್ಕಂಥದ್ದು, ಜೊತೆಗೆ ಈ ಎಲ್ಲ ಸುತ್ತಲೂ ಕೂಡ ಅಲ್ಲಿ ಜಾಗೃತಿಯ ಸಮಸ್ಯೆ ಅಥವಾ ಸಂತೆ ಸರಿಯಾದ ಒಂದು ನಿಗದಿತ ಸ್ಥಳದಲ್ಲಿ ಯಾಕೆ ನಡೀತಾ ಇಲ್ಲ ಅನ್ನೋದಕ್ಕೆ ಒಂದು ಪ್ರಮುಖವಾಗಿ ಇವತ್ತು ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣಾತ್ಮಕವಾದಂಥ ವಿಶೇಷವಾದಂಥ ಸಂಚಿಕೆ ನಡೀತಾ ಇದೆ. ಈ ಸಂಚಿಕೆ ನಮ್ಮೊಟ್ಟಿಗೆ ವಿನಯ್ ಬಲ್ಲಾಳ್ ಅಂತಕ್ಕಂಥ ಗಣ್ಯರು, ಆ ಒಂದು ಕಟ್ಪಾಡಿ ಪ್ರದೇಶವನ್ನು ಚೆನ್ನಾಗಿ ಬಲ್ಲಂಥವರು, ಮತ್ತು ಆ ಸಂತೆಯ ಕುರಿತಾದಂಥ ಒಂದಷ್ಟು ಒಳನೋಟ ಹೊರನೋಟಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ನೆರೆದಿದ್ದಾರೆ. ಅವರನ್ನು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಟ್ಪಾಡಿಯ ಸಂತೆ ಕುರಿತಂತೆ ಸ್ಪಂದನ ವಾಹಿನಿ ಈಗಾಗಲೇ ಒಂದು ವರದಿಯನ್ನು ಬಿತ್ತರಿಸಿತ್ತು, ಆ ಬಗ್ಗೆ ತಮಗೂ ಗಮನಕ್ಕೆ ಬಂದಿರಬಹುದು. ಆ ವರದಿಯನ್ನು ನಾವು ನೋಡಿಕೊಂಡು ಆ ಬಗ್ಗೆ ವಿಶ್ಲೇಷಣೆಯಲ್ಲಿ ಮುಂದುವರಿಯೋಣ. ಎಸ್ ವೀಕ್ಷಕರೇ, ಈ ಒಂದು ಸಂತೆಯ ಕುರಿತಂತೆ ಇತ್ತೀಚೆಗಷ್ಟೇ ಪ್ರಸಾರವಾದಂಥ ನಮ್ಮ ಕಟ್ಪಾಡಿಯ ಸಂತೆಯ ಕುರಿತಂತೆ ಏನು ಒಂದು ವರದಿ ಇದೆ, ಇದನ್ನು ನೋಡಿಕೊಂಡು ಈ ಬಗ್ಗೆ ಮುಂದುವರಿಯೋಣ. ಸ್ಥಳೀಯ ಆಡಳಿತ ಸಂಸ್ಥೆಗಳು ತಮ್ಮ ಆಡಳಿತಾತ್ಮಕ ನೀತಿಗಳನ್ನು, ಅಧಿಕಾರವನ್ನು ಸೂಕ್ತವಾಗಿ ಉಪಯೋಗಿಸಿಕೊಳ್ಳುವಲ್ಲಿ ವಿಫಲವಾಗುತ್ತವೆ ಎನ್ನುವುದಕ್ಕೆ, ಮತ್ತು ಪಂಚಾಯತ್ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುತ್ತವೆ ಎಂಬುದಕ್ಕೆ ಮತ್ತೊಂದು ನಿದರ್ಶನ ನೀಡುವಂತಹ ಘಟನೆ ಕಟ್ಪಾಡಿಯ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ. ಕಟ್ಪಾಡಿಯ ಐತಿಹಾಸಿಕ ವಾರದ ಸಂತೆ ನಡೆಯುವ ಸ್ಥಳವನ್ನು ಪಂಚಾಯತ್ ಬದಲಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಮಾತ್ರವಲ್ಲದೆ ಈಗಾಗಲೇ ಬೇರೆ ಜಾಗವನ್ನು ಕೊಟ್ಟು ವಾರದ ಸಂತೆಗೆ ಚಾಲನೆಯನ್ನು ಕೂಡ ನೀಡಿದೆ. ಆದರೆ ಪಂಚಾಯತ್ ನಿಗದಿಪಡಿಸಿದ ಸ್ಥಳದಲ್ಲಿ ಸದ್ಯ ಸುಸೂತ್ರವಾಗಿ ವಾರದ ಸಂತೆ ನಡೆಯುತ್ತಿಲ್ಲ. ಇದಕ್ಕೆ ಪಂಚಾಯತ್ ತೆಗೆದುಕೊಂಡಿರುವ ಸ್ಥಳ ನಿಗದಿಯ ತಪ್ಪು ನಿರ್ಧಾರವೇ ಮುಖ್ಯ ಕಾರಣವೆಂದು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ನಾವು 25 ವರ್ಷದಿಂದ ಸಂತೆ ಮಾಡ್ತಾಯಿದ್ದೇವೆ ಇಲ್ಲಿ. ಆದರೆ ಮೊದಲು ಹೈವೇಲಿ ಇದ್ದಿತ್ತು, ಒಳ್ಳೆ ವ್ಯಾಪಾರ ಇದ್ದಿತ್ತು. ಈಗ ವ್ಯಾಪಾರ ಅಂದರೆ ಅರ್ಧಕ್ಕರ್ಧ ಇಲ್ಲ, ಹೋಗೋದು ಬರೋದು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ನಮ್ಮ ಮೇಲೆ ಭಾರ ಜಾಸ್ತಿ ಬಿದ್ದಾಗೆ. ಒಂದು 2 ಜನ ಕೆಲಸಕ್ಕೆ ಇಟ್ಕೊಂಡ್ರೆ ಒಬ್ಬೊಬ್ಬರಿಗೆ ಕೊಡಬೇಕಲ್ಲ, ಒಂದು 300 ಊಟ ಚಾ ಕಾಫಿ ಅಂದರೆ ದುಡ್ದಿರೋ ದುಡ್ಡು ಅಲ್ಲಿ ಅಲ್ಲಿಗೆ ಸರಿ ಆಗ್ತದೆ. ಈಗ ನಮಗೆ ಏನಾಗಿದೆ ಅಂದರೆ ಈಗ ಅಲೆಮಾರಿ ತರ್ಗ ತಿರುಗಿದಾಗೆ ಒಂದು ಸರ್ತಿ ಅಲ್ಲಿ, ಒಂದು ಸರ್ತಿ ಅಲ್ಲಿ, ಒಂದು ಸರ್ತಿ ಇಲ್ಲಿ ಆಯ್ತು. ಇನ್ನೂ ಇದರ ನಂತರ ಮತ್ತೆ ಬೇರೆ ಕಡೆ ಹೋಗಬೇಕಂತ ಆಗಿದೆ, ಬೇರೆ ಕಡೆ ಜಾಗ ಸರಿಗಟ್ಟಿಲ್ಲ. ಅದು ಏನು ಮಾಡ್ತಾರೆ ಮುಂದೆ ನೋಡಬೇಕು. ಅಲ್ಲ, ಎಲ್ಲ ಗ್ರಾಮದ ಜನರು ಇಲ್ಲಿ ಬಂದು ಸೇರ್ತಿದ್ರು, ವ್ಯಾಪಾರ ಒಳ್ಳೆ ಆಗ್ತಿತ್ತು. ಈಗ ಏನಂದರೆ ಕೆಲವರಿಗೆ ಈಗಲೂ ಗೊತ್ತಿಲ್ಲ ಇಲ್ಲಿ ಸಂತೆ ಆಗ್ತಾಯಿದೆ ಅಂತ. ಬಟ್ ಏನಂದರೆ ನಾವು ಇದೇ ಅಲ್ಲ ಸಂತೆ, ನಾವು ಬಂದು ಬರುವಂಥದ್ದು ಬರಲೇಬೇಕು, ವ್ಯಾಪಾರ ಆಗಲಿ ಬಿಡಲಿ, ಬರಬೇಕು ಹೋಗಬೇಕು. ಸಾಯಂಕಾಲ ವಾಪಸ್ಸು ಗಾಡಿಯಲ್ಲಿ ತುಂಬಿಕೊಂಡು ಹೋದರೆ ಸಾಮಾನುಪುರ ವಾಪಸ್ ಹೋಗ್ತದೆ. ಇದ್ದಷ್ಟು ಸ್ವಲ್ಪ ನಾಲ್ಕು ಗಿರಾಕಿ ಬಂದಿದ್ದಾನೆ, ಅದನ್ನೇ ಕಂಟ್ರೋಲ್ ಮಾಡಿ ವ್ಯಾಪಾರ ಮಾಡ್ತಾ ಇದ್ದೇವೆ. ಕೃಷಿಕರು ತಾವು ಬೆಳೆದ ತರಕಾರಿಗಳನ್ನು ಮತ್ತು ವಿವಿಧ ವ್ಯಾಪಾರಸ್ಥರು ತರುವ ಸಾಮಗ್ರಿಗಳನ್ನು ಪ್ರತಿ ಶನಿವಾರ ಕಟ್ಪಾಡಿಯ ಶಿರ್ವಾ ರಾಜ ಹೆದ್ದಾರಿಯ ಪಕ್ಕದಲ್ಲಿದ್ದ ಹಳೆಯ ಐತಿಹಾಸಿಕ ಮಾರುಕಟ್ಟೆಯಲ್ಲಿ ತಂದು ವ್ಯಾಪಾರ ವಹಿವಾಟು ಮಾಡುತ್ತಿದ್ದರು. ಇಲ್ಲಿ ಗ್ರಾಹಕರಿಗೂ ಕೂಡ ಬಂದು ತಮ್ಮ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅನುಕೂಲವಾಗಿತ್ತು. ವ್ಯಾಪಾರಿಗಳು ಮತ್ತು ಗ್ರಾಹಕರ ಮಧ್ಯೆ ಹಳೆಯ ಸಂತೆಯ ಜಾಗ ಒಂದು ಉತ್ತಮ ಸೇತುವೆಯಾಗಿ ಏರ್ಪಟ್ಟಿತ್ತು. ಆದರೆ ಪಂಚಾಯತ್ನ ತಪ್ಪು ನಿರ್ಧಾರದಿಂದಾಗಿ ಈ ಸಂತೆಯ ಸ್ಥಳವನ್ನು ರಾಜ್ಯ ಹೆದ್ದಾರಿಯ ಅಗಲೀಕರಣದ ಸಂದರ್ಭದಲ್ಲಿ ಮಣಿಪುರದ ಪಕ್ಕಕ್ಕೆ ಸಂತೆಯ ಜಾಗವನ್ನು ಸ್ಥಳಾಂತರ ಮಾಡಲಾಗಿದೆ. ಕಾಟಾಚಾರಕ್ಕಾಗಿ ಒಂದು ಬ್ಯಾನರನ್ನು ಕಟ್ಟಿ ಮಾರುಕಟ್ಟೆ ಎಂಬಂತೆ ಬಿಂಬಿಸಿದ್ದಾರೆ. ಈ ಸಂತೆಯ ಜಾಗಕ್ಕೆ ಗ್ರಾಹಕರ ಸ್ಪಂದನೆ ಸರಿಯಾಗಿಲ್ಲ. ಇದಕ್ಕೆ ಪ್ರಮುಖ ಕಾರಣಗಳೆಂದರೆ ಇದು ಊರಿನಿಂದ ಸಾಧಾರಣವಾಗಿ ದೂರವಿದ್ದು ಇಲ್ಲಿ ವ್ಯಾಪಾರಸ್ಥರು ಕುಳಿತುಕೊಳ್ಳಲು ಯೋಗ್ಯ ಸೌಲಭ್ಯಗಳಿಲ್ಲ. ನೀರಿನ ಕೊರತೆ ಸೇರಿದಂತೆ ಮಳಿಗೆಗಳು ಮತ್ತಿತರೆ ಅಗತ್ಯ ಸೌಲಭ್ಯಗಳನ್ನು ಇಲ್ಲಿ ಒದಗಿಸಿಕೊಟ್ಟಿಲ್ಲ. ಈ ಜಾಗದಲ್ಲಿ ಬಿರು ಬಿಸಿಲಿನ ಉರಿತಾಪ ಯಥೇಚ್ಛವಾಗಿದೆ. ಸಾಕಷ್ಟು ಧೂಳಿನಿಂದ ಕೂಡಿದ ಪ್ರದೇಶ ಇದಾಗಿದೆ. ಊರಿನಿಂದ ಸಾಕಷ್ಟು ದೂರವಿದ್ದು ಯಾವುದೇ ಮೂಲೆಯಲ್ಲಿ ಸಂತೆ ಮಾಡಿದ ಹಾಗಿದೆ. ಆದ್ದರಿಂದ ಗ್ರಾಹಕರು ಈ ಸಂತೆಯತ್ತ ಮುಖ ಮಾಡುತ್ತಿಲ್ಲ. ಹಾಗಾಗಿ ಕಟ್ಪಾಡಿಯ ಸಂತೆ ಸದ್ಯ ಇದ್ದು ಇಲ್ಲದಂತಾಗಿದೆ. ಸಂತೆ ಬಗ್ಗೆ ಹೇಳುವುದಾದರೆ ಈ ಕಟ್ಪಾಡಿಯ ಸಂತೆಗೆ ಸಾಧಾರಣ ಒಂದು 50-60 ವರ್ಷದ ಇತಿಹಾಸವಿದೆ. ಈ ಸಂತೆ ಅಂತ ಹೇಳಿದರೆ ಮುಂಚೆ ಕಟ್ಪಾಡಿ NH ಹೈವೇಯಲ್ಲಿತ್ತು,
ಆ ಹೈವೇ ಇದರಲ್ಲಿ ತುಂಬ ವ್ಯಾಪಾರ ಸ್ಥಳ ಅದು. ಈಗ ಅದರಿಂದ ಸ್ವಲ್ಪ ಅಗಲೀಕರಣ ಆದದಕ್ಕೆ ಅಲ್ಲಿಂದ ಸೀದಾ ಸ್ವಲ್ಪ ಈ ಕಡೆ ಶಿಫ್ಟ್ ಮಾಡಿದರು, ಮಂಚಗಲ್ ಹೋಗುವ ರೂಟಲ್ಲಿ. ಅಲ್ಲಿ ಸಹ ಈಗ ರೋಡ್ನ ಅಗಲೀಕರಣ ಆಗೋದ್ರಿಂದ ಈಗ ಪುನಃ ನ್ಯೂನಯನ ಹೋಟೆಲ್ನ ಹಿಂದುಗಡೆ, ಆದರೂ ಸಹ ಸಮರ್ಪಕವಾದ ಜಾಗ ಇಲ್ಲದರಿಂದ ಈ ಕಡಪಾಡಿಯ ಸಂತೆಗೆ ಬಹಳ ಒಂದು ಹಿನ್ನಡೆ ಆಗ್ತಾಯಿದೆ. ಯಾಕಂತೇಳಿದರೆ ಇಲ್ಲಿ ಈಗ ಹೊರಗಿನಿಂದ ಎಷ್ಟೋ ಜನ ವ್ಯಾಪಾರಸ್ಥರು ಬರ್ತಾಯಿದ್ದಾರೆ, ಈ ವ್ಯಾಪಾರಸ್ಥರಿಗೆ ಸೂಕ್ತವಾದ ಸ್ಥಳ ಇಲ್ಲ. ಆದರೂ ಸಹ ವ್ಯಾಪಾರ ಸಹ ತುಂಬ ಕಮ್ಮಿ ಇದೆ, ಎಲ್ಲರೂ ಗೊಬ್ಬಿಡ್ತಾ ಇದ್ದಾರೆ ವ್ಯಾಪಾರ ಇಲ್ಲ ಅಂತ. ಅದರೊಟ್ಟಿಗೆ ನಮ್ಮ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಆಸುಪಾಸು ಮಟ್ಟು ಅಂಬಾಡಿ ಮತ್ತು ಇಲ್ಲಿ ಮೂಡುಬೆಟ್ಟು ಪಾಂಗಾಳ ಉದ್ಯಾವರ ಮಣಿಪುರ ಕುರ್ಕಾಲು ಸುಬಸಾರ ಸಾಧಾರಣ ಇಲ್ಲಿಯ ಜನಗಳಿಗೆ ಸಾಧಾರಣ ಒಂದು 90% ಜನರಲ್ಲಿ ಸಾಧಾರಣ 30% ಜನರಿಗೆ ಮಾತ್ರ ಇಲ್ಲಿ ಸಂತೆಯ ಈಗ ಗೊತ್ತು. ಆದರೂ ಸಹ ಯಾರು ಈ ಬಗ್ಗೆ ಗ್ರಾಮ ಪಂಚಾಯತ್ನವರು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಈ ಮೊದಲು ಸಂತೆ ನಡೆಯುತ್ತಿದ್ದ ಜಾಗದಲ್ಲಿ ಸುತ್ತಮುತ್ತಲಿನ ಉದ್ಯಾವರ ಕಾಪು ಶಿರ್ವಾ ಕಟ್ಪಾಡಿ ಶಂಕರ್ಪುರ ಊರುಗಳ ಗ್ರಾಹಕರು ಪಾಲ್ಗೊಳ್ತಾ ಇದ್ರು. ಸಂತೆ ಪ್ರತಿ ಶನಿವಾರ ಒಂದು ಜಾತ್ರೆಯ ಹಾಗೆ ಕಂಡು ಬರುತ್ತಿತ್ತು. ದಿಢೀರನೆ ಪಂಚಾಯತ್ ತೆಗೆದುಕೊಂಡ ನಿರ್ಧಾರದಿಂದಾಗಿ ಕಟ್ಪಾಡಿಯ ಸಂತೆ ಸದ್ಯ ಮೂಲೆ ಗುಂಪಾಗಿದೆ. ಹೀಗೆನ್ನುವುದರಲ್ಲಿ ಎರಡು ಮಾತಿಲ್ಲ. ಸಾರ್ವಜನಿಕರ ಹಿತಾಸಕ್ತಿಯನ್ನ ಕಡೆಗಣಿಸಿ ಊರಿನವರ ಅಭಿಪ್ರಾಯವನ್ನ ಕೇಳದೆ ಸಂತೆಯ ಜಾಗವನ್ನ ಸ್ಥಳಾಂತರ ಮಾಡಿದ ಪಂಚಾಯತ್ನ ಧೋರಣೆಗೆ ಇದೀಗ ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಇಡೀ ಶಾಪವನ್ನ ಹಾಕುತ್ತಿದ್ದಾರೆ. ತಕ್ಷಣವೇ ಪಂಚಾಯತ್ ಎಚ್ಚೆತ್ತುಕೊಳ್ಳುತ್ತೆಯೇ, ಈ ಬಗ್ಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಯೋಚಿಸುತ್ತೆಯೇ ಎಂಬುದು ಸ್ಥಳೀಯರ ನಿರೀಕ್ಷೆಯಾಗಿದೆ. ಈ ಬಗ್ಗೆ ಇನ್ನು ಮುಂದಾದರೂ ಸೂಕ್ತ ನಿರ್ಣಯವನ್ನ ಪಂಚಾಯತ್ ತೆಗೆದುಕೊಳ್ಳುತ್ತಾ ಎಂಬುದನ್ನ ಮಾತ್ರ ಕಾದು ನೋಡಬೇಕಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟ್ಪಾಡಿ. ಎಸ್ ವೀಕ್ಷಕರೇ, ಹಲವಾರು ಕಾರಣಗಳಿಂದ ಈ ಸಂತೆ ಒಂದು ಆತಂತ್ರ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ. ಎಸ್ ವಿನಯ್ ಬಲ್ಲಾಳ್ ಅವರೇ, ಪ್ರಮುಖವಾಗಿ ಒಂದು ಈ ಸಂತೆಯ ಒಂದು ಐತಿಹಾಸಿಕವನ್ನು ನೋಟವನ್ನು ನೋಡುವುದಾದರೆ, ಈ ಹಿಂದೆ ಸ್ಥಳಾಂತರಗೊಂಡ ಏನು ಜಾಗದಲ್ಲಿ ಕೂಡ ಅಲ್ಲಿಗೂ ಕೂಡ ಸ್ಥಳಾಂತರಗೊಂಡೇ ಸಂತೆ ಆರಂಭವಾಗಿತ್ತು ಅಂತ ಕೇಳಿದ್ದೇವೆ. ಅದಕ್ಕಿಂತ ಮೊದಲಿನ ಒಂದು ನಿಮಗೆ ತಿಳಿದಾಗಿ ಈ ಸಂತೆಯ ಸ್ಥಳಾಂತರಗಳು ಯಾವಾಗಿಂದ ಆರಂಭವಾಯಿತು, ಯಾಕೆ ಈ ಸಮಸ್ಯೆ ಆರಂಭವಾಯಿತು? ಈಗ ಮುಖ್ಯವಾಗಿ ಕಡಪಾಡಿ ಸಂತೆ ನಡೀತಿದ್ದ ಪ್ರದೇಶ, ಮುಂಚಿನಿಂದ ನಡೀತಿದ್ದ ಪ್ರದೇಶ ಯಾವುದಂದ್ರೆ ನ್ಯಾಷನಲ್ NH-66 ಏನಿದೆ ಇವಾಗಿನ, ಅದರ ಪಕ್ಕದಲ್ಲಿ ಮೀನು ಮಾರುಕಟ್ಟೆ ಹಾಗೂ ಸಂತೆ ಎರಡು ನಡೀತಾ ಇತ್ತು. ಆ ಸಂತೆ ನಡೆಯುವ ಪ್ಲೇಸ್ ಅಂದರೆ ನ್ಯಾಷನಲ್ ಹೈವೇ ಟಚ್ ಆಗಿರೋದ್ರಿಂದ ಜನಗಳಿಗೆ ಎಲ್ಲ ಜನಗಳಿಗೆ ಒಂದು ಒಳ್ಳೆ ಸೂಕ್ತ ಪ್ರದೇಶವಾಗಿತ್ತು. ಜನಗಳು ಎಲ್ಲ ಕಡೆಯಿಂದ ಬರ್ತಾ ಇದ್ರು, ಒಳ್ಳೆಯ ಒಂದು ಸ್ಪಂದನೆ ಕೂಡ ಇತ್ತು. ಆದರೆ ನಮ್ಮ ಈ ಹೈವೇ ಪಕ್ಕದ ಪಂಚಾಯತ್ನವರ ದುರದೃಷ್ಟ ಹೇಳ್ಬೋದು. ಯಾಕಂದ್ರೆ ಅಭಿವೃದ್ಧಿ ಆಗುವಾಗ ಇತರ ಕೆಲವು ಸಂಕಷ್ಟಗಳು ಬಂದೇ ಬರುತ್ತದೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ, ಅದು ಮುಖ್ಯವಾಗಿ ಇವತ್ತಿನ ಪರಿಸ್ಥಿತಿಗೆ ಬೇಕಾಗಬೇಕು, ಖಂಡಿತವಾಗಿಯೂ ಬೇಕು. ಈಗ ನೀವು ನೋಡ್ತಾ ಇದ್ರಿ, ಈಗ ಅಗಲೀಕರಣ ಏನಾಗಿದೆ ಅದೇ ಸದ್ಯ ಪರಿಸ್ಥಿತಿಯಲ್ಲಿ ಅದು ಸಣ್ಣದಂತ ನಮ್ಗೆ ಅನ್ನಿಸ್ತಾ ಇದೆ. ಅಷ್ಟೊಂದು ವಾಹನಗಳಿದೆ, ದಟ್ಟಣೆ ಇದೆ. ಅದರಿಂದ ನಮ್ಗೆ ಅನಿವಾರ್ಯ ಅಲ್ಲಿಂದ ಅದನ್ನ ಶಿಫ್ಟ್ ಮಾಡಲೇಬೇಕು ಅನ್ನೋದು ಪರಿಸ್ಥಿತಿ. ಅದಕ್ಕಿಂತ ಮುಂಚೆ ಕೂಡ ಅಲ್ಲಿ ಸ್ವಲ್ಪ ಹೈವೇ ರಸ್ತೆ ಪಕ್ಕ ಇರೋದ್ರಿಂದ ಅಪಘಾತಗಳೆಲ್ಲ ಆಗ್ತಾ ಇತ್ತು. ಮುಂಚೆ ಕೂಡ ಅಲ್ಲಿ ಎಚ್ಚರಿಕೆ ಕೊಡ್ತಾ ಇತ್ತು, ನೀವು ಅದನ್ನ ಬದಲಾವಣೆ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ. ಬಟ್ ನಮಗೆ ಒಂದು ಸೂಕ್ತವಾದ ಪ್ರದೇಶ, ಜನಗಳಿಗೆ ಅನುಕೂಲ ಇದೆ, ಬಟ್ ಬೇರೆ ವ್ಯವಸ್ಥೆ ಇಲ್ಲ ಅನ್ನೋದ್ರಿಂದ ಗೋಸ್ಕರ ನಾವು ಅದರಲ್ಲಿ ಮಾಡ್ತಾ ಇದ್ವಿ. ಆಮೇಲೆ ರಸ್ತೆ ಅಗಲೀಕರಣ ಆದಾಗ ನಮಗೆ ಅದನ್ನು ಸ್ಥಳಾಂತರಿಸದೆ ಬೇರೆ ಉಪಾಯವೇ ಇರಲಿಲ್ಲ. ಆವಾಗ ಏನು ಮಾಡಿದ್ವಿ ನಾವು ಅಂದರೆ, ಪಕ್ಕದಲ್ಲಿ ಯಾಕಂದ್ರೆ ಇವಾಗಲೇ ಕೆಲವು ಅಲ್ಲಿ ಪ್ರಶ್ನೆಗಳು ಬಂತು, ನಮಗೆ ದೂರ ಆಗುತ್ತೆ ಅನ್ನೋ ಪ್ರಶ್ನೆಯಿಂದ, ಬಟ್ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಸ್ನಿಂದ ಇಳಿದು ಇಲ್ಲ ಆಟೋನಿಂದ ಬಂದು ಹೋಗುವಂತ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಪಕ್ಕದ ಶಿರುವ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನಾವು ಈ ಸಂತೆಯನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಜಾಗದ ಸಮಸ್ಯೆಗಳೆಲ್ಲ ಇತ್ತು, ಬಟ್ ಶನಿವಾರ ಸ್ವಲ್ಪ ಅಲ್ಲಿ ಟ್ರಾಫಿಕ್ ಸಮಸ್ಯೆಗಳೆಲ್ಲ ಆಗ್ತಾ ಇತ್ತು. ಆದರೂ ನಾವು ಪೊಲೀಸ್ನವರ ಸಹಾಯದಿಂದ ಒಂದು ಏನಾದ್ರು ತೊಂದರೆ ಆಗದ ರೀತಿಯಲ್ಲಿ ಒಂದು ಬಟ್ ಹೌದು ಸಂತೆ ನಿರ್ವಹಣೆ ಆಗ್ತಾ ಇತ್ತು. ಇವಾಗ ಅಲ್ಲಿ ಇನ್ನೊಂದು ಸಮಸ್ಯೆ ನಮಗೆ ಬಂತು, ಅದೇ ಅಭಿವೃದ್ಧಿ. ಏನು ಕಡಪಾಡಿ ಶಿರುವ ರಸ್ತೆ ಏನಿದೆ ಅದು PWD ವತಿಯಿಂದ 18 ಮೀಟರ್ ಅಗಲದ ರಸ್ತೆ ಆಗ್ತಾ ಇದೆ.
18 ಮೀಟರ್ ಆಗ ರಸ್ತೆ ಆಗುವಾಗ ಅಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಶಿಫ್ಟ್ ಆಗಬೇಕು, ರಸ್ತೆಗಳು ಶಿಫ್ಟ್ ಆಗಬೇಕು, ಅಂಗಡಿಗಳು ಶಿಫ್ಟ್ ಆಗ್ತಾ ಇದೆ. ಆವಾಗ ಆಟೋಮೆಟಿಕ್ ಆಗಿ ಸಂತೆ ಕೂಡ ಅಲ್ಲಿ ಬಂದ್ ಮಾಡುವಂತ ಪರಿಸ್ಥಿತಿ ನಮಗೆ ಬಂತು. ಅಲ್ಲಿ ಮೊದಲಿಂದು ಅಲ್ಲಿಗೆ ಸಿರುವ ರಸ್ತೆಗೆ ಬಂದಿದ್ದು, ಅಲ್ಲಿಂದ ಮತ್ತೊಂದು ಸ್ಥಳಾಂತರ ಮಾಡು ಅಂದ್ರೆ ಮಾಡಲೇಬೇಕಾಯ್ತು. ಅಲ್ಲಿ ಅಲ್ಲೂ ಅಲ್ಲದೆ ನಮ್ಗೆ ಅಷ್ಟು ಬೇಕಾದಷ್ಟು ಜಾಗವನ್ನು ಪರ್ಚೇಸ್ ಮಾಡುವಂತ ಹೇಳಿದ್ರೆ, ಹೈವೇ ಪಕ್ಕದಲ್ಲಿ 4-5 ಲಕ್ಷ ರೂಪಾಯಿ ವ್ಯಾಲ್ಯೂ ಇದೆ. ಬೇಕಾದ ಜಾಗ ಅಂತ ಒಂದು ಕಾಸ್ಟ್ಲಿ ಜಾಗ, ಒಂದು ಮಿನಿಮಮ್ ಕರೆಕ್ಟ್ ಆಗಿ ಒಂದು ಸಂತೆ ಮಾಡ್ಬೇಕಾದ್ರೆ ಒಂದು 50 ಸೆನ್ಸ್ ಜಾಗ ಆದ್ರೆ ಬೇಕಾಗುತ್ತೆ. ಅಷ್ಟು ಜಾಗವನ್ನು ಆ ಸಂಪನ್ಮೂಲ ಕೋಟಿ ಜಾಸ್ತಿ ಪಂಚಾಯತ್ನಿಂದ ಪರ್ಚೇಸ್ ಮಾಡುವಂತ ಬಹಳ ಕಷ್ಟ. ಯಾರು ದಾನಿಗಳು ಅಷ್ಟು ಕಾಸ್ಟ್ಲಿ ಜಾಗವನ್ನು ದಾನವಾಗಿ ಕೊಡುವ ಸಮಸ್ಯೆಗಳು ಸದ್ಯ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ. ಆದ್ರಿಂದ ಒಂದು ವಾರ ಅಂತ ನಾವು ನಿಲ್ಸಿದ್ವಿ, ನಮ್ಗೆ ಬೇರೆ ಉಪಾಯನೇ ಇರಲಿಲ್ಲ. ಆದ್ರೆ ಈಗಾಗಲೇ ವ್ಯಾಪಾರಸ್ಥರಲ್ಲಿ ಒಂದು 100-200 ಕುಟುಂಬದ ವ್ಯಾಪಾರಸ್ಥರು ಇದನ್ನೇ ನಂಬಿಕೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದೊಂದು ದಿನ ಒಂದೊಂದು ಕಡೆ, ಈಗ ಗುರುವಾರ ಈಗ ಶಿರ್ವದಲ್ಲಿ ಇರುತ್ತೆ, ಆ ಗುರುವಾರ ಅಲ್ಲಿ ವ್ಯಾಪಾರ ಮಾಡಿದವರು ಶುಕ್ರವಾರ ಕಾಪುಗೆ ಹೋಗ್ತಾರೆ, ಕಾಪ್ನಲ್ಲಿ ಅದನ್ನು ವ್ಯಾಪಾರ ಮಾಡಿ ಶನಿವಾರ ಕಡಪಡೆಗೆ ಬರ್ತಾರೆ, ಕಡಪಡೆಯಿಂದ ಅದನ್ನು ಶಿಫ್ಟ್ ಮಾಡಿ ಸಂತೆಗಟ್ಟೆ ಹೋಗ್ತಾರೆ. ಆ ರೀತಿ ಬುಧವಾರದಿಂದ ಒಂದು ಬುಧವಾರ ಉಡುಪಿನಿಂದ ಅವರು ಸರ್ಕಲ್ ಆಗಿ, ಆವಾಗ ಅವ್ರು ಏನಂದ್ರೆ ಅದು ಬ್ರೇಕ್ ಆದ್ರೆ ಅವರಿಗೆ ಅದರಲ್ಲೂ ಬಹಳ ಲಾಸ್ ಆಗ್ತಾ ಇದೆ. ಯಾಕಂದ್ರೆ ಒಂದು ಬುಧವಾರ ಉಡುಪಿಯಿಂದ ಡೈರೆಕ್ಟ್ ಆಗಿ ಶಿರ್ವಕ್ಕೆ ಹೋಗ್ತಾರೆ, ಶಿರ್ವದಿಂದ ಕಾಪುಗೆ ಬರ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅವ್ರಿಗೆ ಈಸಿ ಆಗುತ್ತೆ. ಅಲ್ಲಿ ಒಂದು ಚೈನ್ ಅಲ್ಲಿ ಒಂದು ಲಿಂಕ್ ತಪ್ಪಿದ್ರು ಅವ್ರಿಗೂ ಸಮಸ್ಯೆ ಆಗ್ತದೆ. ಆ ರೀತಿಯಲ್ಲಿ ನಮ್ಗೆ ಬೇರೆ ವ್ಯವಸ್ಥೆನೇ ಇರಲಿಲ್ಲ. ಬಹಳ ಒಂದು ಚರ್ಚೆ ಮಾಡಿ, ಬಹಳ ಪ್ರಯತ್ನ ಮಾಡಿ, ನಮ್ಮೊಬ್ರು ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡಿ, ಇವಾಗ ಏನ್ ಸಂತೆ ನಡೀತಾ ಇದೆಯಾ ಅದ್ರ 50 ಮೀಟರ್ ಅಷ್ಟೇ ಪರಿಸ್ಥಿತಿ ಈಗೇನಿದೆ, ರಸ್ತೆ ಇಲ್ಲಿ 50 ಮೀಟರ್ ದೂರದಲ್ಲಿ ಈ ಒಂದು ಜಾಗ ಇದೆ. ಬಟ್ ಏನು ಶಿರ್ವ ರಸ್ತೆಯಲ್ಲಿ ಜಾಗ ಇತ್ತು ಅದಕ್ಕಿಂತ ಜಾಸ್ತಿ ಜಾಗ ಇದೆ. ವ್ಯವಸ್ಥೆಗೆ ಬೇಕಾದಷ್ಟು ಜಾಗ ಇದೆ, ವಿಶಾಲವಾಗಿದೆ. ಮತ್ತೆ ಒಬ್ರು ಹೇಳಿದ್ರು ಬಿಸಿಲು ಬರ್ತಾ ಇದೆ ಅಂತೇಳಿ, ಖಂಡಿತವಾಗಿ ಪಂಚಾಯತ್ ವತಿಯಿಂದ ಏನು ಸಂತೆಗೆ ಮಾಡಿ ಕೊಡುವುದಾಗ್ಲಿ ಬಿಸಿಲಿಗೆ ರಕ್ಷಣೆ ಕೊಡುವಂತ ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಏನು ವ್ಯಾಪಾರಸ್ಥರು ಬರ್ತಾ ಇದ್ದಾರೆ ಅವರೇ ಮಾಡಿಕೊಳ್ಳೋ ಪರಿಸ್ಥಿತಿ ಮುಂಚಿನಿಂದಲೂ, ಈಗಲೂ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇವಾಗಲೂ ನಾವು ಏನು ಹೇಳಿದ್ರೆ ಅದು ಪರ್ಮನೆಂಟ್ ಪ್ಲೇಸ್ ಅಂತ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ತಾತ್ಕಾಲಿಕ. ಎಸ್ ಸರ್, ನಿಮ್ಮ ಉಪಾಧ್ಯಕ್ಷರು ಲೈನ್ನಲ್ಲಿದ್ದಾರೆ, ಕಡ್ಪಾಡಿಯ ಪಂಚಾಯತ್ ಉಪಾಧ್ಯಕ್ಷರು, ಅವರೊಟ್ಟಿಗೆ ಒಂದಷ್ಟು ಮಾತಾಡೋಣ. ನಮಸ್ತೆ ಪ್ರಭಾ ಅವರೇ. ನಮಸ್ತೆ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗತ್ತು ಕಡ್ಪಾಡಿ ಸಂತೆ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಕಡ್ಪಾಡಿಯ ಜನತೆಗೆ, ಮತ್ತೆ ಆ ಭಾಗದ ಗ್ರಾಹಕರಿಗಾಗಿರ್ಬೋದು, ವ್ಯಾಪಾರಸ್ಥರಿಗಾಗಿರ್ಬೋದು. ಇದಕ್ಕೆ ಸರಿಯಾದ ರೀತಿಯಾದಂತ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಕಷ್ಟ ಸಾಧ್ಯವಾಗ್ತಾ ಇದೆಯಾ ಪಂಚಾಯತ್ಗೆ ಅಂತ? ಅದೇಂದ್ರೆ ಎಂತ ಗೊತ್ತಿಲ್ಲ ಸರ್, ಅಲ್ಲಿ ಆಚೆಗೆ ಶಂಕರ್ಪುರ ಹೋಗುವ ರೂಟ್ ಉಂಟು, ಈಚೆಗೆ ಮಣಿಪುರ ಹೋಗುವ ರೂಟ್ ಉಂಟು ಸರ್. ಹಾಗಾಗಿ ಸ್ವಲ್ಪ ಕಷ್ಟನೆ, ಆದ್ರೂ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಬೇಕಲ್ಲ, ಜನರಿಗೆ ಸಂತೆ ಅವಶ್ಯಕತೆ ಇದೆ. ಹಾಗಾಗಿ ನಾವು ಅದನ್ನು ನಯನದ ಆಚೆ ತಗೊಂಡು ಹೋಗಿದ್ದೇವೆ ಸರ್. ಓಕೆ ಓಕೆ. ಸೊ ಈಗ ಇರೋದು ವ್ಯಾಪಾರಸ್ಥರ ಕಡೆಯಿಂದನೂ ಸ್ವಲ್ಪ ದೂರ ಇದೆ, ಮತ್ತೆ ಗ್ರಾಹಕರ ಕಡೆಯಿಂದಲೂ ಕೂಡ ಕಂಪ್ಲೇಂಟ್ ಇದೆ, ಅದಕ್ಕಿಂತ ಉತ್ತಮ ಮಾರ್ಗವನ್ನ ಕಂಡುಕೊಳ್ಳಿಕ್ಕೆ ನಿಮಗೆ ಆಗುವುದಿಲ್ವಾ ಅಂತ? ನಮ್ಗೆ ಬಿಲರಿ ಅಂದ್ರೆ ಸರ್ಕಾರಿ ಜಾಗ ಅಂತೇಳಿ ಯಾವುದು ಇಲ್ಲ ಸರ್. ಹಾಗಾಗಿ ನಾವು ಯಾವ್ದಾದ್ರೂ ಬೇರೆ ಸ್ಥಳವನ್ನು ನಾವು ಅವಲಂಬಿಸ್ಬೇಕು, ಕೊಡ್ತಾರ ಅಂತೇಳಿ ಕೇಳಿ ಮಾಡ್ಬೇಕು. ಆದ್ರೂ ಸಂತೆ ಅಂದ್ರೆ ಕೂಡ ತ್ಯಾಜ್ಯ ಸಮಸ್ಯೆ ಉತ್ಪತ್ತಿರ್ತದೆ, ಅವ್ರ ಮನೆ ಎದುರುಗಳು ತಂದ ಹಾಕ್ತಾರೆ, ಅದನ್ನು ನಾವು ನಿಭಾಯಿಸ್ಬೇಕು, ಅದು ನಮ್ಮ ಪಂಚಾಯತ್ಗೆ ಬರ್ತದೆ. ಓಕೆ ಓಕೆ. ಆದ್ರೆ ಇಲ್ಲಿ ಒಂದು ಅಪವಾದ ಏನಂದ್ರೆ, ಪಂಚಾಯತ್ನವರ ಮೇಲೆ ಸಾರ್ವತ್ರಿಕರಿಗೆ ನೀವು ಸರಿಯಾದ ರೀತಿಯಲ್ಲಿ ಪ್ರಕಟಣೆ ಕೊಡ್ಲಿಲ್ಲ, ಸರಿಯಾದ ರೀತಿಯಲ್ಲಿ ಸ್ಥಳಾಂತರ ಮಾಡೋದಾದ್ರೆ ಸಾರ್ವಜನಿಕ ಅಭಿಪ್ರಾಯವನ್ನ ಪಡೀಲಿಲ್ಲ. ನೀವು ಮಾಡ್ತಕ್ಕಂಥದ್ದು ಸರಿ ಇದ್ರೂ ಕೂಡ ಆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಆಗ್ಲಿಲ್ಲ ನಿಮ್ಮ ಕಟ್ಪಾಡಿ ಮತ್ತೆ ಸಂಬಂಧಪಟ್ಟ ಗ್ರಾಹಕರಿಗೆ ಅಂತಕ್ಕಂತ ಒಂದು ಅಪವಾದ ನಿಮ್ಮ ಪಂಚಾಯತ್ ಮೇಲಿದೆ. ಈಗ ಜನರಿಗೆ ಅವಶ್ಯಕತೆ ಉಂಟು ಸರ್, ಈ ಸಂತೆಯ ಅವಶ್ಯಕತೆ ಇದೆ, ಹಾಗಾಗಿ ಜನರ ಒಂದು ಬೇಡಿಕೆಗೆ ನಾವು ಸ್ಪಂದಿಸ್ಬೇಕಲ್ಲ, ಅವ್ರಿಗೆ ಅವಶ್ಯಕತೆ ಉಂಟು. ಅಂದ್ರೆ ಈ ಅಂಗಡಿಗೆಲ್ಲ ಈ ತರಕಾರಿ ಅಂಗಡಿಗೆ ಹೋದ್ರೆ ಜಾಸ್ತಿ ರೇಟ್ ಕೇಳ್ತಾರೆ, ಆದ್ರೆ ಇಲ್ಲಿ ಸಂತೆಗೆ ಬಂದ್ಕೊಳ್ಳೋ ಸಜ್ಜಾಡಿಗಳಿಗೆ ಪಾಪ ಅವ್ರಿಗೆ ಕೈಗೆ ಎಟುಕುವಂತ ಬೆಲೆಯಲ್ಲಿ ಸಿಗ್ತದೆ. ಹಾಗಾಗಿ ನಾವು ಸಂತೆಗೆ ಹೆಚ್ಚು ಗಮನ ಕೊಡ್ಲೇಬೇಕು ನಾವು. ಈಗ ಮತ್ತೆ ಹೇಳಿ ಹೇಳಿ. ಜನರ ಸಮಸ್ಯೆಗಳು ತುಂಬಾ ಇರ್ತದೆ. ಓಕೆ ಓಕೆ ಓಕೆ. ಈಗ ಮುಂದಿನ ನಡೆ ಸಂತೆಯ ಕುರಿತಂತೆ ಯಾವ ರೀತಿಯಾಗಿದೆ ನಿಮ್ಮ ಮುಂದೆ? ಈಗ ನಾವು ಈಗ ನೋಡ್ತಾ ಇದ್ದೇವೆ ಸರ್, ಸೂಕ್ತ ಜಾಗ ಸಿಕ್ಕಿದ್ರೆ ಅಲ್ಲಿಗೆ ಸ್ಥಳಾಂತರಿಸ್ತೇವೆ. ಈಗಲೂ ಕೂಡ ಇನ್ನೂ ಡಿಸಿಷನ್ ಆಗ್ಲಿಲ್ಲ, ಯಾವ ರೀತಿಯಾದ ಸರಿಯಾದ ನಿರ್ಧಾರ ಇನ್ನೂ ಕೈಗೊಳ್ಳಿಲ್ಲ.
ಇಲ್ಲ ಸರ್. ಈಗ ನಾವು ತಾತ್ಕಾಲಿಕ ಮಟ್ಟಿಗೆ ನಾವು ಕೈಗೊಂಡಿದ್ದೇವೆ. ಈ ರೋಡಿಂದ ನಮ್ದು ಈಗ ಆಗ್ತಾ ಇದೆ, ಈಗ ಶಂಕರ್ಪುರದಿಂದ ಮುಂಚೆ ಹೋಗ್ತಾ ಇದೆ ರಸ್ತೆ, ಅದಾದ್ಮೇಲೆ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಸರ್. ಆ ರಸ್ತೆ ಆದ್ಮೇಲೆ ಮತ್ತೆ ಆ ಜಾಗಕ್ಕೆ ಬರ್ತಕ್ಕಂತ ವಿಚಾರ ಏನಾದ್ರೂ ಇದೆಯಾ ಅಂತ? ಅದು ನೋಡ್ಬೇಕು ಸರ್, ಹಾಗೆ ಅದು ಹೋಗ್ತಂದ್ರೆ ಗೊತ್ತಾಗೋದಿಲ್ಲ ಈಗ. ಯಾಕಂದ್ರೆ ನೀವು ಆಗೇನಾದ್ರೂ ಮಾಡೋದಾದ್ರೆ ರಸ್ತೆ ಕಾಮಗಾರಿಯನ್ನ ಸ್ವಲ್ಪ ಅವಸರ ಮಾಡಿಸ್ಬೇಕಾಗತ್ತೆ. ಬೇಗ ಬೇಗ ನಿಮಗೆ ಸಂತೆ ಜಾಗದಷ್ಟಾದರೂ ಮೊದಲಿಗೆ ಮಾಡಿ ಪ್ರಯಾರಿಟಿ ಕೊಟ್ಟು ಅದನ್ನ ಮುಗಿಸಿ ಅಲ್ಲಿ ಒಂದು ಅನುಕೂಲವನ್ನು ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಬಂದ್ರೂ ಬರಬಹುದು. ಮುಂದಿನ ದಿನಗಳಲ್ಲಿ ನಾವು ಅದು ಮಧ್ಯೆ ಸುತ್ತ ಕ್ರಮ ಕೈಗೊಳ್ತೇವೆ, ಶಾಸಕರ ಹತ್ರ ಹೇಳಿ ಮಾತಾಡ್ತೇವೆ ಸರ್. ಹಾಗೆ ಜನರಿಗೆ ಒಂದು ಜನರ ಸಮಸ್ಯೆಗೆ ಒಂದು ನಾವು ಸ್ಪಂದನೆ ಕೊಡ್ತೇವೆ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಓಕೆ ಸರ್, ಓಕೆ. ಎಸ್ ಸರ್, ಈಗ ಅವರು ಹೇಳ್ತಕ್ಕಂತ ವಿಚಾರವನ್ನ ತಾವು ಯಾವ ರೀತಿಯಾಗಿ ನೋಡ್ತೀರಿ? ಇವಾಗ ಏನು ಸ್ವಲ್ಪ ಸಮಸ್ಯೆಗಳಾಗಿದೆ ಅದು ತಾತ್ಕಾಲಿಕ. ಏನು ವ್ಯಾಪಾರಸ್ಥರು ಹೇಳ್ತಾರೆ, ಏನು ಅವರ ಒಂದು ಸಮಸ್ಯೆಗಳಿದೆ, ಇಲ್ಲ ಗ್ರಾಹಕರು ಹೇಳ್ತಾರೆ. ಇವಾಗ ನಿಮ್ಗೆ ಇಲ್ಲಿ ಉಡುಪಿನಲ್ಲಿ ಸಂತೆ ಸರ್ವಿಸ್ ಬಸ್ ಸ್ಟ್ಯಾಂಡ್ ಪಕ್ಕನೇ ಇತ್ತು, ಏನು ನಿಮಗೆ ಸರ್ವಿಸ್ ಬಸ್ ಸ್ಟಾಪ್ ಇದೆ ಪಕ್ಕದಲ್ಲಿ ವಾರ ಸಂತೆ ಆಗ್ತಾ ಇತ್ತು. ಅಲ್ಲಿಂದ ಆದಿ ಉಡುಪಿಗೆ ಶಿಫ್ಟ್ ಮಾಡಿದ್ರು. ಬಹಳ ಪ್ರತಿಭಟನೆ ಆಯ್ತು, ತುಂಬಾ ಸಮಸ್ಯೆಗಳಿಗೆ ಜನಗಳಿಗೆ ಆಯ್ತು ಅಂತೆ. ಇವಾಗ ವ್ಯವಸ್ಥಿತ ರೀತಿಯಲ್ಲಿ ಆಗ್ತಾ ಇದೆ, ಕ್ಷಣಿಕವಾಗಿ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ ಆಗ್ತದೆ. ಮತ್ತೆ ಅದಕ್ಕೆ ಇವಾಗ ಏನ್ ನಾವು ಅಲ್ಲಿ ಪ್ರಕಟಣೆ ಮಾಡಿದ್ದೇವೆ, ಅಲ್ಲಿ ಮೂರು ಬ್ಯಾನರ್ ಗಳು ಹಾಕಿದ್ದೇವೆ. ಎಲ್ಲಿ ಮುಂಚೆ ಸಂತೆ ನಡೀತಾ ಇತ್ತು ಆ ಪ್ಲೇಸ್ ಅಲ್ಲಿ, ಅಲ್ಲಿಂದ ನಡ್ಕೊಂಡು ಹೋದ್ರೆ ಅಷ್ಟು 50 meters ಇರೋದು, ನಡ್ಕೊಂಡು ಹೋಗುವಂತ ಪ್ಲೇಸ್ ನಾವು ಇವಾಗ ಮಾಡಿದ್ದೇವೆ. ನಿಜವಾಗಿ ಇವಾಗ ಅಲ್ಲಿ ವ್ಯಾಪಾರಸ್ಥರಿಗೂ ಜಾಗ ಮುಂಚೆಗಿಂತ ಜಾಸ್ತಿ ಇದೆ, ಜನಗಳಿಗೂ ವ್ಯವಸ್ಥೆ ಸರಿ ಇದೆ. ಇನ್ನು ಸ್ವಲ್ಪ ಟ್ರಾಫಿಕ್ ಸಮಸ್ಯೆಗಳು ಸ್ವಲ್ಪ ಆಗ್ತಾ ಇದೆ ಕ್ರಾಸ್ ರೋಡ್ ಅಲ್ಲಿ, ಅದಕ್ಕೂ ನಾವು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಅವ್ರು ಕೂಡ ನಿಂತು ಅದ್ರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತೆ ನೀವೇನು ಹೇಳಿದಾಗೆ ಈಗ ಅವ್ರು ಹೇಳಿದ ಸಮಸ್ಯೆ ಅಂದ್ರೆ ಅಲ್ಲಿ ಮುಂಚೆ ಏನು ಜಾಗ ಇದೆ ಅಲ್ಲಿ ಖಂಡಿತ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಂದ್ರೆ ಅಲ್ಲಿ ವೈಡ್ನಿಂಗ್ ಆದ ನಂತರ ಅಲ್ಲಿ ಜಾಗ ಇಲ್ಲ. ಮುಂಚೆನಲ್ಲಿ ಸಮಸ್ಯೆ ಇತ್ತು, ಈಗ 18 meters ಒಳಗೆ ರೋಡ್ ಹೋಗುತ್ತೆ, ಡಬಲ್ ರೋಡ್ ಮಾಡ್ತಾ ಇದ್ರೆ ಎಂಟ್ರೆನ್ಸ್ ಅಲ್ಲಿ ಒಂದು 20-22 meters ರೋಡ್ ಆಗಿ ಅಲ್ಲಿ ಬಸ್ ಸ್ಟಾಪ್ ಆಗುವಾಗ ಅಲ್ಲಿ ಹೌದು ಅಲ್ಲಿ ಖಂಡಿತವಾಗಿಯೂ ಅಲ್ಲಿ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಏನ್ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅದು ಮುಂದಕ್ಕೆ ರೋಡ್ ಕಂಟಿನ್ಯೂ ಆದಾಗ ಅಲ್ಲಿ ಬೇಕಾದಷ್ಟು ನಮ್ಗೆ ಸೆಟ್ ಬ್ಯಾಕ್ ಜಾಗಗಳಿದೆ, ರೋಡ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ವ್ಯವಸ್ಥೆ ರೀತಿ ಆದ್ರೆ ಆ ಜಾಗದಲ್ಲಿ ಏನಾದ್ರು ನಮ್ಗೆ ಸಮರ್ಪಕವಾಗಿದ್ರೆ ನಾವು ಅಲ್ಲಿಗೆ ಶಿಫ್ಟ್ ಮಾಡುತ್ತೇವೆ ಅನ್ನೋದು. ಬಟ್ ಈ ರಸ್ತೆ ಕಾಮಗಾರಿ ಆಗುವಾಗ ಈ ಮಳೆಗಾಲದವರೆಗೆ ಆಗ್ತದೆ, ಅದಕ್ಕಿಂತ ಮುಂಚೆ ಆಗುವ ಚಾನ್ಸ್ ಇಲ್ಲ. ಅಂದ್ರೆ ಡಾಮರೀಕರಣ ಆಗುವಂತದ್ದು ಇನ್ನೊಂದು ಏನದು ಒಂದು 2 ಬೇಕೇ ಬೇಕಾಗುತ್ತೆ. ಖಂಡಿತ ಸರ್. ಈಗ ಈ ಮಣಿಪುರ ಪಕ್ಕಕ್ಕೆ ಹಾಕಿದ್ದಾರೆ ಸಂತೆ, ಈಗ ಮತ್ತೆ ಎಲ್ಲಿ ಹೋಯ್ತು? ಈಗ ಅಲ್ಲೇ ಇದೆ, ಅಲ್ಲೇ ಇದೆ, ಮತ್ತೆ ಈಗ ಸ್ಥಳಾಂತರ ಆಗ್ಲಿಲ್ಲ. ಇಲ್ಲ ಇಲ್ಲ, ಸ್ಥಳಾಂತರ ಅಂದ್ರೆ ಇದು ಟೆಂಪರರಿ. ಈಗ ನಾವು ಏನಂದ್ರೆ ಪ್ರೈವೇಟ್ ಜಾಗ, ಈಗ ನಮ್ಮ ಕಡ್ಪಾಡಿ ಮಾತ್ರ ಸಮಸ್ಯೆ ಅಲ್ಲ, ಈ ಕಾಪುನಲ್ಲಿ ಇದೇ ಸಮಸ್ಯೆ ಇದೆ, ಕಲ್ಯಾಣಪುರದಲ್ಲಿ NH ಪಕ್ಕದಲ್ಲಿ ಏನಿದೆ ಅಲ್ಲಿ ಎಲ್ಲ ಕಡೆನಲ್ಲೂ ಇದೇ ಸಮಸ್ಯೆಗಳಿದೆ ಜನಗಳಿಗೆ. ಅಂದ್ರೆ ಜನಗಳಿಗೆ ಇವಾಗ ನಾವು ಏನ್ ಹೇಳ್ತೀವಿ, ನಮ್ಗೆ ಜಾಗ ಇದೆ ಒಂದು 50 cents, ಒಂದು 1/2 acre ಜಾಗ ನಾವು ಸ್ವಲ್ಪ ಇದೆ, ಬಟ್ ಅದು ಬಸ್ ಸ್ಟ್ಯಾಂಡ್ಗಿಂತ ಒಂದು 1/2 kilometer ದೂರ ಇದ್ರೆ ಅಲ್ಲಿಯೂ ಜನಗಳು ಕಂಪ್ಲೇಂಟ್ ಬರ್ತಾ ಇದೆ, ನಮ್ಗೆ 1/2 kilometer ದೂರ ಇದೆ, ಆಟೋನಲ್ಲಿ ಹೋಗ್ಬೇಕು, ಕಾಸ್ಟ್ಲಿ ಆಗುತ್ತೆ ಅಂತೇಳಿ. ಬಟ್ ಈ ಕಡ್ಪಾಡಿ ಸಂತೆಗೆ ಸಾಧಾರಣ ಉದ್ಯಾವರ ಕೊರಂಗ್ರಪಾಡಿ ಕಡೆಯಿಂದ ಹಿಡಿದು ಕಾಪು ಬಾಂಗಾಳದವರೆಗೆ ಬರ್ತಾರೆ, ಶಂಕರ್ಪುರದವರು ಬರ್ತಾರೆ, ಕೋಟೆ ಮೊಟ್ಟನವರು ಬರ್ತಾರೆ, ಎಲ್ಲ ಕಡೆ ಜನಗಳು. ಯಾಕಂದ್ರೆ ಉಡುಪಿ ಸ್ವಲ್ಪ ಡಿಸ್ಟೆನ್ಸ್ ಇರೋದ್ರಿಂದ ಆದಿ ಉಡುಪಿಗೆ ಹೋಗ್ಬೇಕಾಗಿರೋದ್ರಿಂದ ಕನ್ವೀನಿಯಂಟ್ ಸಂತೆ ಇರೋದು ಕಡ್ಪಾಡಿನಲ್ಲಿ. ವ್ಯಾಪಾರಸ್ಥರಿಗೆ ಅಂದ್ರೆ ಅಲ್ಲಿ ಹೈವೇನಲ್ಲಿ ಇರೋದ್ರಿಂದ ಒಂದು 2 ಸ್ವಲ್ಪ ಸಮಸ್ಯೆ ಆಗಿರ್ಬೋದು. ಖಂಡಿತವಾಗಿಯೂ ಏನು ಅಲ್ಲಿ ಶಂಕರ್ಪುರ ರೋಡ್ ನಲ್ಲಿ ನಮ್ಮ ಸಂತೆ ನಡೀತಾ ಇತ್ತು ಅದಕ್ಕಿಂತ ಒಳ್ಳೆಯ ಜಾಗ ಇದೆ. ಬಟ್ ಇದು ತಾತ್ಕಾಲಿಕ, ಇದು ಪರ್ಮನೆಂಟ್ ಅಂತಲ್ಲ. ಅವ್ರ ದಾನಿಗಳು ಫ್ರೀ ಆಗಿ ನಮಗೆ ನಮ್ಮ ಸಮಸ್ಯೆಗೆ ಟೆಂಪರರಿ ಆಗಿ ಕೊಟ್ಟಿರೋದು, ಅದಂತ ಅವ್ರು ಏನು ಅದಕ್ಕೆ ಪ್ರತಿಫಲ ತಗೊಂಡಿಲ್ಲ, ಉಚಿತವಾಗಿ ಕೊಟ್ಟಿದ್ದಾರೆ. ಒಂದು ಆದಷ್ಟು ಬೇಗ ನೀವು ಬೇರೆ ವ್ಯವಸ್ಥೆ ಮಾಡುವವರೆಗೆ ನಾನು ಕೊಡ್ತಾ ಇದ್ದೀನಿ ಅಂತೇಳಿ. ಸೊ ಇದಕ್ಕೆ ಪರ್ಯಾಯ ಮಾರ್ಗ ಏನೂ ಇಲ್ವಾ ಸರ್? ಈಗ ಅಲ್ಲಿ ಬೇರೆ ದಾನಿಗಳದ್ದು ತಗೊಳ್ದುಕೊಂಡು ಅದಕ್ಕೇನಾದ್ರೂ ಬಾಡಿಗೆ ಮತ್ತೊಂದು ಮುಗಿದು ಆ ಥರ ಏನೋ ಮಾಡ್ಲಿಕ್ಕೆ ಸಾಧ್ಯತೆ ಏನಾದ್ರೂ ಇದೆಯಾ? ನಮಗೆ ನಿಜವಾಗಿಯೂ ಇಲ್ಲಿ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಜಾಗ ಇದೆ ಸರ್. ನಾವು ನಮ್ಮ ಹೈವೇ ಪಕ್ಕದಲ್ಲಿ ಒಂದು 30 cents ಜಾಗ ಸೆಂಟ್ರಲ್ ಗವರ್ಮೆಂಟ್ ಪೋಸ್ಟ್ ಅಂಡ್ ಟೆಲಿಗ್ರಾಫ್ಸ್ ಗೆ ಅಕ್ವೈರ್ ಮಾಡಿ ಕಂಪೌಂಡ್ ಮಾಡಿಟ್ಟಿದ್ದಾರೆ. 100 ಅದರಲ್ಲಿ ಮಾಡಿಲ್ಲ, ಇವಾಗ ಅಗಲೀಕರಣದಿಂದ ಸ್ವಲ್ಪ ಜಾಗ ಹೋಗಿದೆ. ಅದನ್ನ ನಾವು ಕೂಡ ಬರೆದಿದ್ದೀವಿ ಸುಮಾರು ಸರಿ. ಒಂದು ವೇಳೆ ನಮ್ಮ MP ಅವರು ಏನಾದ್ರು ಪ್ರಯತ್ನ ಮಾಡಿ ಆ ಜಾಗವನ್ನು ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅದೊಂದು ಕಂಪೌಂಡ್ ಆಗಿ ಒಳ್ಳೆ ರೀತಿಯಲ್ಲಿ ಇದೆ, ಸಂತೆಗೆ ಅದು ಸೂಕ್ತ ಜಾಗ.
ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ, ಆ ಬಗ್ಗೆ ಕೂಡ ನಾವು ಎಂ ಪಿ ಅವರ ಹತ್ರ ಮಾತಾಡ್ತೀವಿ. ಓಕೆ ಓಕೆ, ಈ ಪ್ರಯತ್ನ ಯಾಕೆ ಇಲ್ಲಿವರೆಗೂ ಆಗಲಿಲ್ಲ? ಪ್ರತಿ ಸಾರಿ ಮಾಡ್ತಾ ಇದ್ವಿ, ಅದಕ್ಕೆ ಅಂತೂ ಯಾವ ರೀತಿಯ ಸ್ಪಂದನೆ ಸಿಕ್ಕಿಲ್ಲ. ಎಂ ಪಿ ಅವರು ಯಾರಾದರೂ ತೀರಿ ಹೋದಾಗ ಒಂದು ವೈಟ್ ಕೊಡ್ಲಿಕ್ಕೆ ಮಾತ್ರ ಬರ್ತಾರೆ, ನಿಮ್ಮ ಸಮಸ್ಯೆಗಳು ಕೇಳಿಕ್ ಬರೋದಿಲ್ಲ ಅಂತ ಅಲ್ಲಿಗೆ ಮತ್ತೊಮ್ಮೆ ನೀವು ಸರಿ ಅಂತ ಹೇಳ್ತೀರಿ? ಅಲ್ಲ, ನಾವು ಈಗ ಶೋಭಾ ಕರಂದ್ಲಾಜೆ ಅವ್ರಿಗೆ ಈ ಬಗ್ಗೆ ನಾವು ಇನ್ನು ಮನವಿ ಕೊಟ್ಟಿಲ್ಲ, ಕೊಡೋದೇ ನಾವು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೊಡ್ಲಿಲ್ಲ ಇಲ್ಲ ಇಲ್ಲ. ಮತ್ತೆ ಯಾಕೆ ಈ ಪ್ರಯತ್ನ ಆಗಲಿಲ್ಲ? ಅಲ್ಲ, ನಾವು ಈ ಬಗ್ಗೆ 4-5 ಸಾರಿ ಪ್ರತಿ ಸಾರಿ ಮನವಿ ಕೊಟ್ಟಾಗ್ಲೂ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ ಒಂದು ಕರೆ ಉಂಟು, ಮಾತಾಡುವ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ರಾಜೇಶ್ ಹೇಳಿ, ಶಂಕರ್ಪುರದಿಂದ. ಶಂಕರ್ಪುರದಿಂದ ರಾಜೇಶ್ ಅವರೇ, ಹೇಳಿ ನಿಮ್ಮ ಅಭಿಪ್ರಾಯ ಈ ಸಂತೆಯ ಕುರಿತಂತೆ. ಸರ್, ಏನಂತ ಹೇಳಿದ್ರೆ, ಮುಂಚೆ NH-66 ಹೈವೇ ಸೈಡ್ ಅಲ್ಲಿ ಇತ್ತು ಸರ್. ಓಕೆ, ಹೌದು ಹೌದು. ಅದು ಬಿಫೋರ್ ಫಸ್ಟ್ ಮತ್ತೆ ಅದನ್ನ ಸ್ಥಳಾಂತರಗೊಂಡು ನೀವು ನಯನ ಬೇಕರಿ ಪಕ್ಕದಲ್ಲಿ ಮಾಡುದು, ಅಂದ್ರೆ ಇರುವ ಶಂಕರ್ಪುರಕ್ಕೆ ಹೋಗುವ ರಸ್ತೆಯಲ್ಲಿ. ಓಕೆ ಓಕೆ. ಹಾಗೇನೆ ಈಗ ಒಂದು ಹೊಸದಾಗಿ ಇಲ್ಲಿ ಅಲ್ಲಿ ಬ್ರಿಡ್ಜಿನ ವರ್ಕ್ ಆಗ್ಬೋದು, ಅಂದ್ರೆ ಸಂಕದ ವರ್ಕ್ ಆಗಿದ್ರಿಂದ ಒಳಗೆ ಅಲ್ಲಿ ಸ್ವಲ್ಪ ಸ್ಥಳಾಂತರ ಮಾಡಿದ್ದಾರೆ ಮಣಿಪುರದ. ಹೌದು, ಮಣಿಪುರಕ್ಕೆ ಹೋಗುವ ರಸ್ತೆಯಲ್ಲಿ. ಇಲ್ಲಿ ಏನಂತ ಹೇಳಿದ್ರೆ, ಮೂರು ಕಡೆಯಲ್ಲಿ ಸಹ ಇವರು ಶಿಫ್ಟ್ ಮಾಡುವಾಗ ಅಲ್ಲಿ ತುಂಬಾ ಪಾರ್ಕಿಂಗ್ ನ ವ್ಯವಸ್ಥೆ ಇದೆ ಸರ್. ಅಂದ್ರೆ ಈಗ 2-wheeler ಆಗ್ಲಿ 4-wheeler ಆಗ್ಲಿ ಖಂಡಿತ ಖಂಡಿತ ನಿಲ್ಲಂತ ವ್ಯವಸ್ಥೆ ಇಲ್ಲ. ಹಾಗೆ ಇಲ್ಲಿ ಮುಂಚೆ ಏನ ನಡೆಸಿದ್ರು, ಇಲ್ಲಿ ನೀವು ನಯನ ಬೇಕರಿ ಪಕ್ಕದಲ್ಲಿ, ಅಲ್ಲಿ ತುಂಬಾ ಇಕ್ಕಟ್ಟಾಗಿತ್ತು. ಯಾವಾಗ್ಲೂ ನೋಡಿದ್ರು ಶನಿವಾರ ಸಂಜೆ ಅಥವಾ ಬೆಳಗಿನ ಹೊತ್ತು ಬ್ಲಾಕ್ ಆಗುವಂತದ್ದು, ಪೊಲೀಸರು ನಿಯಂತ್ರಿಸಲು ತುಂಬಾ ಅಲ್ಲಿ ಹರಸಾಹಸ ಮಾಡ್ತಾ ಇದ್ರು. ಅಂದ್ರೆ ಪಕ್ಕದಲ್ಲಿ ರೋಡ್ ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ವೆಹಿಕಲ್ ಹೋಗ್ತಾರೆ. ಅಂದ್ರೆ ಅವರಿಗೆ ನಿಗದಿ ಇರ್ಲಿಲ್ಲ, ಯಾವುದೇ ನಿಗದಿಪಡಿಸಿರ್ಲಿಲ್ಲ ವೆಹಿಕಲ್ ನಿಲ್ಲಿಸಲಿಕ್ಕೆ ವಾಹನಕ್ಕೆ. ಈಗ ಅಲ್ಲಿ ಚರಂಡಿ ಸ್ವಲ್ಪ ಕೆಲಸ ಆಗಿ ಅಲ್ಲಿ ಇನ್ನಷ್ಟು ಇಕ್ಕಟ್ಟಾಗ್ತಾ ಇದೆ ರೋಡ್. ಸ್ಥಳವನ್ನು ನಿಗದಿಪಡಿಸುವಾಗ ಒಂದು ದ್ವಿಚಕ್ರ ಅಥವಾ ಈ ವಾಹನ ಚಾಲಕರ ಒಂದು ಹಿತದೃಷ್ಟಿಯಿಂದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ತುಂಬಾ ಅನುಕೂಲವಾಗ್ತದೆ ಅಂತ ಹೇಳುದು ನನ್ನ ಅಭಿಪ್ರಾಯ. ಖಂಡಿತ. ಇಲ್ಲಿ ನೀವು ಗಮನಿಸಿದಾಗೆ ರಾಜೇಶ್ ಅವರೇ, ಪ್ರಮುಖವಾಗಿ ಇಲ್ಲಿ ಕೇವಲ ತಾತ್ಕಾಲಿಕ ಸಂತೆಯನ್ನ ಮಾಡುವುದಕ್ಕೆ ಮುಂದಾದರೆ ಪಂಚಾಯತ್ನವರು ಅಂತಕ್ಕಂಥದ್ದು, ಈ ಒಂದು ಪಾರ್ಕಿಂಗ್ ನ ಸಂಪೂರ್ಣ ದೃಷ್ಟಿಯನ್ನ ಮರ್ತಿದ್ರು ಅಂತ ಏನಾದ್ರು ಹೇಳ್ತೀರಾ, ಅಥವಾ ಅನಿವಾರ್ಯತೆಗೆ ಹಾಗಾಗಿರ್ಬಹುದು ಅಂತ ಹೇಳ್ತೀರಾ? ಅನಿವಾರ್ಯತೆ ಆಗಿರ್ಬೋದು. ಮತ್ತೊಂದು ಏನು ಅಂತ ಹೇಳಿದ್ರೆ, ಈಗ ಏನು ಸಂತೆ ನಡೀತಿದೆ ಕಳೆದ 2 ವಾರದಿಂದ, ಓಕೆ, ಇಲ್ಲಿ ಪಾರ್ಕಿಂಗ್ ನಡೆಸುವುದನ್ನು ಏನಾದ್ರು ಪ್ರೈವೇಟ್ ಜಾಗ ಅಂದ್ರೆ ಅಲ್ಲಿ ಹೋಟೆಲ್ ವ್ಯಾಪಾರಸ್ಥರ ಇರ್ಬೋದು, ಮತ್ತೆ ಅಲ್ಲಿ ಜನರಲ್ ಸ್ಟೋರ್ ಇದೆ ಅಲ್ಲಿ ನಿಲ್ಲಿಸುವಾಗ ಅವರದ್ದು ಸಹ ಅಂದ್ರೆ ನಮ್ಗೆ ಅಲ್ಲಿ ಕಸ್ಟಮರ್ ಬರ್ಲಿಕ್ಕೆ ಅಡ್ಡ ಆಗ್ತದೆ ನಿಮ್ಮ ವಾಹನಗಳು ಅಂತ ಹೇಳುದು. ಅಲ್ಲಿ ಏನು ವ್ಯಾಪಾರಕ್ಕೆ ಬರ್ಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆಗೆ ಸುವತೂರ ಅನುಕೂಲ ಆಗ್ಲಿ ಅಲ್ಲಿ ಸಾಧ್ಯತೆ ಇದೆಯಾ ರಾಜೇಶ್ ಅವರೇ? ಈಗ ಈಗ ಇರೋ ಸಂತೆಯನ್ನ ನೋಡಿದ್ರೆ ನಿಮ್ಗೆ ಅಲ್ಲಿ ಏನಾದ್ರೂ ಪಂಚಾಯತ್ನವರು ಒಂದು ಪಾರ್ಕಿಂಗ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಗಮನಿಸಿದ್ರೆ, ನೀವು ಗಮನಿಸಿದ ಹಾಗೆ ಅಲ್ಲಿ ಜಾಗ ಕಾಣ್ತಾ ಇಲ್ಲ ಸರ್. ಅಲ್ಲಿ ಜಾಗ ಏನೋ ಅಲ್ಲಿ ಚರಂಡಿ ಸಹ ಕೂಡ ಕಾಮಗಾರಿ ಆಗ್ತಾ ಇದೆ. ಇಲ್ಲಿ ಎಲ್ಲಿಯಾದ್ರೂ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಟ್ರೆ ತುಂಬಾ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಅಂದ್ರೆ ವಾಹನ ಚಾಲಕರಿಗೆ. ಓಕೆ 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 ಓಕೆ, ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು ರಾಜೇಶ್ ಅವರೇ. ಎಸ್, ಅವರು ಭಾಳ ಪ್ರಮುಖವಾದಂಥ ಪ್ರಶ್ನೆಯನ್ನು ಕೇಳಿದರು ನೋಡಿ. ಈಗ 2-3 ಕಡೆ ಸ್ಥಳಾಂತರ ಆದಾಗ ಸಂತೆಗೆ ಜಾಗವನ್ನೇ ಹಿಡ್ಕೊಡೋದು ನೀವು ಕಷ್ಟಪಡ್ತಾ ಇದ್ರಿ, ಇನ್ನು ಪಾರ್ಕಿಂಗ್ ಯಾವಾಗ ವ್ಯವಸ್ಥೆ ಮಾಡಿಕೊಡ್ತೀರಿ ಗ್ರಾಹಕರಿಗೆ? ನಾನು ಹೇಳ್ತಾ ಇರೋದು, ಪಾರ್ಕಿಂಗ್ ವ್ಯವಸ್ಥೆ ಸಂತೆ ವ್ಯವಸ್ಥೆ ಎರಡಾಗಬೇಕಿದ್ರೆ ಸ್ವಲ್ಪ ಜಾಗ ದೂರ. ಇಲ್ಲಿ ಒಂದನ್ನು ನೀವು ಸುಲಭಕ್ಕೆ ಒಂದು ಈ ಚರಂಡಿ ಗಿರಂಡಿ ಇದನ್ನೆಲ್ಲ ಬೇಗನೆ ಮುಗಿಸ್ಕೊಂಡು ಅದರ ಮೇಲೆ ಪಾರ್ಕಿಂಗ್ ಒಂದು ಸ್ವಲ್ಪ ಎಷ್ಟೋ ಹೆಲ್ಪ್ ಆಗ್ತದೆ ಅಂತಕ್ಕಂಥದ್ದು. ಅಲ್ಲಿಯೂ ಕೂಡ ಸಮಸ್ಯೆ ಏನಿದೆ ಅಂದ್ರೆ ನೋಡಿ, ಜನಗಳಿಗೆ ಎಲ್ಲರೂ ಕಾಲ ಬಿಡದಲ್ಲೇ ಆಗ್ಬೇಕು. ಇವಾಗ ಏನ್ ಡ್ರೈನೇಜ್ ಆಗ್ತಾ ಇದೆ, ಮುಂಚೆ ಸಂತೆ ನಡೀತಾ ಇದೆ, ಆ ಪ್ಲೇಸ್ ಅಲ್ಲಿ ಪಾರ್ಕಿಂಗ್ ಮಾಡಬಹುದು. ಒಂದು 50 meters ನಡ್ಕೊಂಡು ಹೋದ್ರೆ ಅಲ್ಲಿ ಸಮಸ್ಯೆ ಮುಗಿಯುತ್ತೆ. ಅಲ್ಲಿ ಒಂದು ಪಾರ್ಕಿಂಗ್ ಅಂತ ಏನಾದ್ರೂ ಮಾಡಬಹುದು. ಅಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಜಾಗ ಇದೆ, ಪಾರ್ಕಿಂಗ್ ಜಾಗ ಇದೆ, ನಿಲ್ಲಿಸಬಹುದು, ಹೋಗ್ಬೋದು. ಬಟ್ ಆ ಸಂತೆ ನಡೆಯುವಲ್ಲಿಗೆ ಗಾಡಿಗಳನ್ನು ತಗೊಂಡು ಹೋದ್ರೆ ಅಲ್ಲಿ ಸಮಸ್ಯೆಗಳು ಬರ್ತವೆ ಸರ್. ಒಂದು ಕರೆ ಇದೆ. ಹಲೋ 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 ಸರ್. ಹಾ ಸರ್, ನಮಸ್ತೆ. ದಯವಿಟ್ಟು ನಿಮ್ಮ ಟಿವಿ ವ್ಯಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತಾಡಿ. ನಮಸ್ಕಾರ. ನಿಮ್ಮ ಟಿವಿ ವ್ಯಾಲ್ಯೂಮ್ ನ ಮ್ಯೂಟ್ ಮಾಡಿ, ಸೌಂಡ್ ಮ್ಯೂಟ್. ಹಲೋ, ಸೌಂಡ್ ಜೋರ್ ಮಾಡ್ಬೇಕಾ ಕಮ್ಮಿ ಮಾಡ್ಬೇಕಾ? ನಿಮ್ಮ ಟಿವಿ ವ್ಯಾಲ್ಯೂಮ್ ನ ಕಡಿಮೆ ಮಾಡಿ, ಟಿವಿ ಸೌಂಡ್ ಕಡಿಮೆ ಮಾಡಿ, ಪೂರ್ತಿ ಪೂರ್ತಿ ಕಡಿಮೆ ಮಾಡಿ, ಪೂರ್ತಿ ಕಡಿಮೆ ಮಾಡಿ. ಹಾ ಹೇಳಿ ಸರ್. ಈಗ ತಮ್ಮ ಹೆಸರು? ಹಲೋ ಹಲೋ ಸರ್,
ಮತ್ತೊಮ್ಮೆ ಕರೆ ಮಾಡಿ, ಟಿ ವಿ ವ್ಯಾಲ್ಯೂಮ್ನ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ. ಎಸ್ ವೀಕ್ಷಕರು, ನೀವು ಕೂಡ ಕರೆ ಮಾಡ್ಬೋದು. ಆ ಭಾಗದ ಏನೆಲ್ಲ ಒಂದಷ್ಟು ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿಮ್ಮ ಸಲಹೆ ಸೂಚನೆಗಳಿದ್ದರೆ ಖಂಡಿತವಾಗಲೂ ನೀವು ಕರೆ ಮಾಡಿ ಮಾತಾಡ್ಬೋದು. ಆ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಎಸ್ ಸರ್, ಇಲ್ಲಿ ಪಾರ್ಕಿಂಗ್ನ ಕುರಿತಂತೆ ನೋಡುವಾಗ, ಈಗ ಏನೇ ಅಂದರೂ ಒಂದು ಸಂತೆ, ಒಂದು ಗ್ರಾಹಕ ಒಂದು ಜಾಗಕ್ಕೆ ಹೋಗ್ತಾನಂದರೆ ಅವ್ರದ್ದು ಬೈಕು ಮತ್ತೊಂದು ಮಗದೊಂದು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇವತ್ತಿನ ಕಾಲದಲ್ಲಿ ಮನೆಗೊಂದು ಇರ್ತಕ್ಕಂಥದ್ದು ಅವರದೇ ಆದ ಎಮರ್ಜೆನ್ಸಿಯಲ್ಲಿರುವಾಗ ನಾವು ಸುಮಾರು ದೂರ ನಮ್ಮ ವೆಹಿಕಲ್ ಇಟ್ಟು ಹೋಗ್ತಕ್ಕಂಥ ಒಂದು ಪ್ರಾಶಸ್ತ್ಯ ಇವತ್ತಿನ ದಿನಮಾನದಲ್ಲಿ ಕಡಿಮೆ ಅಂತಕ್ಕಂಥದ್ದು. ಹಾಗಿರುವಾಗ ಇದನ್ನು ಒಂದು ಪಂಚಾಯತ್ನವರಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥವ್ರು ಅರಿತುಕೊಂಡು ಅದಕ್ಕೆ ಸ್ವಲ್ಪ ದೂರವಾದರೂ ಒಂದು ಪಾರ್ಕಿಂಗ್ ಇಲ್ಲಿ ವ್ಯವಸ್ಥೆ ಇದೆ ಅಂತ ಒಂದು ಬೋರ್ಡು ಮತ್ತೊಂದು ಮುಗಿದೊಂದು ಆಗ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ವಾ? ಪಾರ್ಕಿಂಗ್ ಅದೇ ನಾನು ಹೇಳ್ತಾ ಇದ್ರೆ, ದೂರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಂತ ನಾವು ಬೇಕಾದ್ರೆ ಬೋರ್ಡ್ ಹಾಕ್ಬೋದು, ಅಲ್ಲಿ ಜನ ನಡೆಸಬಹುದು. ಆಮೇಲೆ ಈಗ ನೀವು ನಡೆಸ್ತಕ್ಕಂಥ ಕಾಮಗಾರಿಗಳೇ ದೊಡ್ಡ ಸಮಸ್ಯೆ ಆಗ್ತಾ ಇದೆಯಾ ಅಂತ ಒಂದ್ ಕಡೆ? ನೀವು ಈಗ ಆಚೆ ಸಂತೆಗೆ ಜಾಗ ಕೊಟ್ಟು ಇಲ್ಲಿ ಅದ್ರ ಮುಂದೆ ಒಂದು ಚರಂಡಿ ತೆಗ್ದು ತೆಗೆಯೋದು, ರಸ್ತೆ ಮಾಡ್ಕೊಂಡು ಕೂರೋದು, ಇದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ವಾ ಅಂತ. ಅದು ಕಡ್ಪಾಡಿಯಿಂದ ಶಿರ್ವದವರೆಗೆ ಹೋಗುವಂತ ರಸ್ತೆ, ಆ ಡ್ರೈನೇಜ್ ಮಾಡ್ತಾ ಇದ್ದಾರೆ. ಡ್ರೈನೇಜ್ ಮಾಡೋದಕ್ಕಿಂತ ಮುಂಚೆ ನಾವಲ್ಲಿ ಜಾಗ ಅವ್ರಿಗೆ ಖಾಲಿ ಮಾಡಿ ಕೊಡ್ಬೇಕಾಗಿತ್ತು. ಅದು ಕೊಟ್ಟ ನಂತರ ವ್ಯವಸ್ಥೆ ಮಾಡಿದ್ದಾರೆ, ಬಟ್ ಕೆಲವು ಕಾಮಗಾರಿ ಅಂತ ಬಹಳ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಬೇರೆ ಕಾಂಟ್ರಾಕ್ಟ್ ಕಂಪೇರ್ ಮಾಡಿದ್ರೆ ಅಲ್ಲಿ ಕಾಮಗಾರಿ ವ್ಯವಸ್ಥಿತ ರೀತಿಯಲ್ಲಿ ಆಗ್ತಾ ಇದೆ. ಈಗ ಇರತಕ್ಕಂಥ ಸಂಧಿ, ಈಗ ಜನಕ್ಕೆ ಎಷ್ಟು ಕಾಲ ಇರಬಹುದು ಅಂತ ನೀವು ಹೇಳ್ತೀರಿ? ಮತ್ತೆ ಮುಂದಿನ ವಾರಕ್ಕೆ ಮತ್ತೊಂದು ಕಡೆಗೆ ಬಂದು ನಮಗೆ ಅದೇನೇ ಸಮಸ್ಯೆ ಏನಂದ್ರೆ, ಇವಾಗ ನಾವು ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡಲೇಬೇಕಾಗುತ್ತೆ. ಬಟ್ ನಮಗೆ ಸಮಸ್ಯೆ, ನಾವು ಅಸಹಾಯಕರಾಗಿದ್ದೇವೆ. ಬೇಕಾದಂಥ ಜಾಗವನ್ನು ಮಾಡುವಂಥ ಪರಿಸ್ಥಿತಿ ಬಹಳ, ಅದು ನೀವು ಹೇಳಿದಾಗೆ ವೆಹಿಕಲ್ ಪಾರ್ಕಿಂಗ್, ಸಂತೆ, ಜನಗಳಿಗೆ ವ್ಯವಸ್ಥೆ ಎರಡು ಮಾಡಲಿಕ್ಕೆ ಈ ಸ್ಥಳದ ಕೊರತೆ ಅಂತೂ ಖಂಡಿತವಾಗಿ ಇದೆ. ಎಸ್ ಸರ್, ಒಂದು ಬ್ರೇಕ್ ತೆಗೆದುಕೊಂಡು ಮುಂದುವರಿಸುವ ಸರ್. ಎಸ್ ವೀಕ್ಷಕರೇ, ಅತಂತ್ರ ಸಂತೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ಕೂಡ ಕರೆ ಮಾಡಬಹುದು. ಆ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಿಮ್ಮ ಸಲಹೆ ಸೂಚನೆಗಳಿಗೆ ಸ್ವಾಗತವಿದೆ. ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಆತಂತ್ರ ಸಂತೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ನೇರ ಪ್ರಸಾರದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಆ ಭಾಗದ ಗ್ರಾಹಕರಾಗಿದ್ದರೆ ಆ ಭಾಗದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು ನಿಮಗೆ ತಲೆ ದೋರ್ತಾ ಇದೆ, ಜೊತೆಗೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಪಂಚಾಯತ್ನವರಿಗೆ ನೀವು ಕೂಡ ನಿಮ್ಮ ಅಗತ್ಯ ಸಲಹೆ ಸೂಚನೆಗಳು ಕೂಡ ಕೊಡಬಹುದು. ಸರ್, ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಸರ್, ಇಲ್ಲಿ ಒಂದು ಪ್ರಮುಖವಾಗಿ ನೀವು ಹೇಳಿದ ಹಾಗೆ ನಿಮ್ಮ ಎಲ್ಲ ಒಂದು ವಿಚಾರಗಳನ್ನು ಗಮನಿಸುವುದಾದರೆ ಅಥವಾ ನಿಮ್ಮ ಸದಸ್ಯರ ವಿಚಾರವನ್ನು ಗಮನಿಸುವುದಾದರೆ, ಒಟ್ಟಾರೆಯಾಗಿ ಇದೊಂದು ಬಗೆಹರಿಲಾರದಂಥ ಸಮಸ್ಯೆ, ಇದೊಂದು ಪರಿಹಾರವೇ ಆಗೋದಿಲ್ಲ ಅಂತ ಕೈ ಚೆಲ್ಲಿ ಕುಳಿತ ಆಗಿದೆ ಅಲ್ವಾ? ಅದೇ ಇವಾಗ ಏನಂದ್ರೆ, ಇನ್ನು ನಾವು ಮಾಡಬೇಕಾಗಿರೋದು ಏನಂದ್ರೆ, ಒಂದು ಅರ್ಧ ಕಿಲೋಮೀಟರ್ ದೂರ, ಏನೀಗ ಉಡುಪಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಅದೇ ತೀರ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಮಾಡಿದ್ರೆ ನಮಗೆ ಈ ಎರಡು ಸಮಸ್ಯೆಗಳು ಮುಗಿಯುತ್ತದೆ. ಬಟ್ ಜನಗಳಿಗೆ ಹೋಗೋದಕ್ಕೆ ಸ್ವಲ್ಪ ಸಮಸ್ಯೆಗಳಾಗ್ತದೆ. ಸೊ ಈಗ ಅರ್ಧ ಕಿಲೋಮೀಟರ್ ಮುಂದೆ ಹೋಗುವುದಾದರೂ ಅದನ್ನು ಸ್ಪಷ್ಟವಾಗಿ ನಿಮ್ಮ ಗ್ರಾಮದ ಅಥವಾ ಸಂಬಂಧಪಟ್ಟ ಗ್ರಾಹಕರಿಗೆ ಅದನ್ನ ಯಾಕೆ ಸರಿಯಾದ ರೀತಿಯಲ್ಲಿ ನೀವು ಮನಮುಟ್ಟುವಂತೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಅದು ಇನ್ನೂ ನಿಮಗೆ ಅದರಲ್ಲಿ ನಿರ್ಧಾರ ಸ್ಪಷ್ಟ ಆಗ್ಲಿಲ್ವಾ? ಅಲ್ಲ, ನಿಜವಾಗಿ ಅಲ್ಲಿ ಒಂದು ಸರ್ಕಾರಿ ಜಾಗ ಇದೆ, ಅದರ ಬಗ್ಗೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದು ಕನ್ಫರ್ಮ್ ಆದ್ಮೇಲೆ ನಾವು ಹೇಳಬೇಕಾಗುತ್ತೆ. ಈಗ ಅದಕ್ಕೆ ನಾವು ವ್ಯವಹಾರ ಮಾಡ್ತಾ ಇದ್ದೇವೆ, ಆ ಸರ್ಕಾರಿ ಜಾಗ ನಮಗೆ ಕರೆಕ್ಟ್ ಆಗಿ ಅದರ ನಮ್ಮ ವಶಕ್ಕೆ ಬಂದ ನಂತರ ನಾವು ಹೇಳ್ಬೋದು. ಬಟ್ ಅದರಲ್ಲೂ ನಾವು ಏನು ಇವಾಗಲೇ ಅಲ್ಲಿ ವ್ಯಾಪಾರಸ್ಥರು ಹೇಳಿದ್ರು ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತೇಳಿ, ಬಟ್ ಅಲ್ಲಿ ಶಿಫ್ಟ್ ಮಾಡಿದ್ಮೇಲೆ ವ್ಯಾಪಾರ ಆಗ್ಬೇಕಾದ್ರೆ 3-4 ತಿಂಗಳು ಹೋಗ್ಬೋದು, ಜನಗಳು ಅಡ್ಜಸ್ಟ್ ಆಗ್ಬೇಕಾದ್ರೆ. ಇಲ್ಲೂ ನನಗನ್ಸುತ್ತೆ ನಾಳೆ ಅವ್ರಿಗೆ ಇವಾಗ ಏನು ಅಲ್ಲಿ ಕಾಮೆಂಟ್ಸ್ ಇತ್ತು, ನಾಳೆ ಅಂತವ್ರು ಖುಷಿ ಆಗ್ಬೋದು. ಯಾಕಂದ್ರೆ ಒಂದು 2-3 ವಾರ ಆಗಿದೆ, ಎಲ್ಲರಿಗೂ ಗೊತ್ತಾಗಿದೆ ಅಲ್ಲಿ ಇದೆ ಅಂತೇಳಿ. ಇವಾಗ ಸಮಸ್ಯೆ ಬರ್ಲಿಕ್ಕಿಲ್ಲ, ಬಟ್ ನಮ್ಗೆ ಅದು ಪರ್ಮನೆಂಟ್ ಜಾಗ ಅಂತೂ ಅಲ್ವೇ ಅಲ್ಲ. ಏನ್ ಇವಾಗ ನಡೀತಾ ಇದೆ ಅದು ಅವರು ಫ್ರೀ ಆಗಿ ಕೊಟ್ಟಿರೋ ಜಾಗ ತಾತ್ಕಾಲಿಕವಾಗಿ. ಖಂಡಿತ, ಒಂದು ಕರೆ ಇದೆ ಸರ್. ಹಲೋ 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 ನಮಸ್ತೆ ಸರ್, ತಮ್ಮ ಹೆಸರು? ಸುರೇಶ್ ಮಾತಾಡ್ತಾ ಇರೋದು. ಸುರೇಶ್ ಅವರೇ ನಮಸ್ತೆ, ಹೇಳಿ ಸರ್. ಆ ಸಂತೆಯ ಕುರಿತಂತೆ ಏನ್ ಮಾಡಬಹುದು, ಆ ಸಂತೆಯ ಸಮಸ್ಯೆ ಯಾವ ರೀತಿ ಆಗಿದೆ ಅಲ್ಲಿ ನಿಮ್ಮ ಗ್ರಾಮಕ್ಕೆ ನಿಮ್ಮ ಭಾಗಕ್ಕೆ? ಸಂತೆ ಅಂತ ಹೇಳಿದ್ರೆ ಈಗ ಸಂತೆ ಬೇಡ ಅಂತ ಆಗಿದೆ, ಆ ತರ ಪರಿಸ್ಥಿತಿ ಬಂದಿದೆ. ಯಾಕೆ ಸಂತೆ ಬೇಡವಾಗಿದೆ ನಿಮಗೆ? ನೋಡಿ, ಸಂತೆ ಬೇಡ ಅಂತ ಹೇಳಿದ್ರೆ ಸಂತೆಯಲ್ಲಿ ಬೆಲೆ ಏನು ಕಡಿಮೆ ಇಲ್ಲ, ಅಂಗಡಿ ರೇಟ್ ಇದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಫುಲ್ ಬ್ಲಾಕ್. ಈ ಸಂತೆ ಈಗ ಸಂತೆ ಮಾಡಿ ಕೊಟ್ಟಿದ್ದಾರೆ ಪಂಚಾಯತ್ನವರು, ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಲಿಲ್ಲ. ಸಂತೆ ಒಂದ್ ಮಾಡಿದ್ರೆ ಸುಂಕ ತಗೊಂಡೋಗ್ತಾರೆ ಅವರು. ಅವಸ್ಥೆ ನೋಡಿ, ಪೊಲೀಸ್ನವ್ರು ಏನ್ ಮಾಡಕ್ ಆಗತ್ತೆ ಪಾಪ. ಹೌದು,
ಖಂಡಿತ ಇವರು ಸುಮ್ಮನೆ ಸುಂಕಕ್ಕೋಸ್ಕರ ನೋಡಿ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಇತ್ತು ಅದನ್ನು ತೆಗೆದಾಕಿದ್ದಾರೆ, ಆ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಹಾಕಿದ್ದಾರೆ. ಅಂತೆ ಜಾಗ ಇತ್ತು ಮುಂಚೆ ಅದನ್ನು ತೆಗೆದು ಬೇಕರಿ ಅದಲ್ಲಿ ಅದಕ್ಕೆ ಅದನ್ನು ಬಾಡಿಗೆ ಕೊಟ್ಟಿದ್ದಾರೆ. ಅಲ್ಲ ಪಂಚಾಯತ್ನವ್ರು ಹೇಳೋದು ನಮಗೆ ಅಲ್ಲಿ ಜಾಗ ಇಲ್ಲ, ಸುತ್ತಮುತ್ತಲು ಏನು ಮಾಡೋದಕ್ಕೂ ಸಾಧ್ಯತೆ ಇಲ್ಲ, ನಾವು ಅಸಹಾಯಕರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬಿಲ್ಡಿಂಗ್ ಕಟ್ಟಿದಾರಲ್ಲ ಸರ್, ಯಾವ ಬಿಲ್ಡಿಂಗು ನೋಡಿ, ಪಂಚದಲ್ಲಿ ಎರಡು ಬಿಲ್ಡಿಂಗ್ ವಸ್ತು ಕಟ್ಟಿದ್ದಾರೆ ಆ ಕಡೆಯಿಂದ, ಗವರ್ಮೆಂಟ್ ಹಾಸ್ಪಿಟಲ್ ಅದನ್ನು ಹೊಡೆದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಬಾಡಿಗೆ ಕೊಟ್ಟಿದ್ದಾರೆ. ಅಷ್ಟು ಜಾಗದಲ್ಲಿ ಸಂತೆ ಮಾಡಬಹುದಿತ್ತೆ ಅವರು? ಅಲ್ಲ ನಾನು ಹೇಳುದು ನೋಡಿ, ಇದ್ದದ್ದನ್ನು ಜಾಗ ನೋಡಿ ಹಾಸ್ಪಿಟಲ್ ಮಾಡಬಹುದಿತ್ತು, ಅವ್ರಿಗೆ ಯಾಕೆ ಕೊಡ್ಬೇಕಿತ್ತು ಅದು? ನೋಡಿ ಸಂತೆ ಅಂತೇಳಿ ಅಂಗಡಿ ಇತ್ತು, ಅದು ಸಂತೆ ಅಂತೇಳಿ ಇತ್ತು, ಈಗ ಮುಚ್ಚಿ ಎಲೆಕ್ಟ್ರಿಷಿಯನ್ ಅಂಗಡಿ ಬೇಕರಿ ಅದೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಓಕೆ, ಈಗ ಏನ್ ಮಾತಾಡಿದಾಗುತ್ತ ಆಗಲ್ಲ ಸರ್, ಸಂತೆ ಬೇಡ, ರೋಡ್ ಬ್ಲಾಕ್ ಆಗುದು ಬೇಡ, ಪರಿಸ್ಥಿತಿನ ಅವಸ್ಥೆನು ಬೇಡ. ಮತ್ತೆ ಸಂತೆಯಲ್ಲಿ ಅಂಗಡಿಗಿಂತ ಡಬಲ್ ರೇಟ್, ಸಂತೆಯಲ್ಲಿ ರೇಟ್ ಏನು ಕಡಿಮೆ ಇಲ್ಲ, ರೇಟ್ ಏನು ಕಡಿಮೆ ಇಲ್ಲ ಅಂತ ಇಲ್ಲ, ಅಂಗಡಿಗಿಂತ ಜಾಸ್ತಿ ರೇಟ್ ಅಲ್ಲಿ. ಓಕೆ ಓಕೆ, ಹಾಗಿದ್ರೆ ನಿಮ್ಮೂರಿಗೆ ಸಂತೆ ಅಗತ್ಯತೆ ಇಲ್ಲ ಅಂತ ಹೇಳ್ತಾ ಇದ್ರಿ? ಅಲ್ಲ, ಈ ಬ್ಲಾಕ್ ರೋಡ್ ಅಲ್ಲಿ ಬ್ಲಾಕ್ ಆಗಿ ನೋಡಿದ್ರೆ, ಈಗ ಒಂದು ಕಟ್ಪಾಡಿಯಿಂದ ನಾವು ಮಣಿಪುರಕ್ಕೆ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಬೇಕು ಸಂತೆ ದಿವಸ. ಓಕೆ ಓಕೆ, ಏನಾಗುತ್ತೆ ನೋಡಿ. ಹೌದು, ಆಮೇಲೆ ಆ ಪಾರ್ಕಿಂಗ್ ಸಮಸ್ಯೆಗೆ ಏನು ಕಂಡುಕೊಳ್ಳಿಕ್ಕೆ ಅವ್ರ ಕಡೆಯಿಂದ ಆಗೋದಿಲ್ಲ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ಪಾರ್ಕಿಂಗ್ ಸಮಸ್ಯೆ ಹೀಗೆ ಮುಂದುವರಿಯುತ್ತಾ? ಅಲ್ಲ, ಜಾಗನೇ ಇಲ್ಲ ಅಲ್ಲಿ ಕಟ್ಪಾಡಿಯಲ್ಲಿ, ರೋಡ್ ಆಗಲಾದ್ರೆ ಜಾಗನೇ ಇಲ್ಲ ಅಲ್ಲಿ. ಆ ಜಾಗಕ್ಕೆ ಸಮಸ್ಯೆಗೆ ಏನ್ ಮಾಡಬಹುದು ಸರ್ ನೀವು ಕಂಡುಕೊಂಡಂತೆ ಅಲ್ಲಿ ಅವರು? ಅದೇ ನಾವು ಅಲ್ಲಿ ಜಾಗ ನಾವು ಏನ್ ಮಾಡಕ್ ಆಗುದಿಲ್ಲ, ಅದೇ ಜಾಗ ಇಲ್ಲದ್ರೆ ಪಂಚಾಯತ್ನವ್ರು ಕೂಡ ಏನ್ ಮಾಡ್ಲಿಕ್ಕೆ ಆಗ್ತದೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ಅವರು ಹೇಳ್ತಾರೆ ಪಲ್ಲಿಗುಡ್ಡ ಮಾಡ್ತಾರೆ, ಒಂದೊಂದು ವಾರ ಒಂದೊಂದು ಇದು ಸುದ್ದಿ ಉಂಟು, ಬಸ್ ಸ್ಟ್ಯಾಂಡ್ ಹಿಂದಿನ ಜಾಗದಲ್ಲಿ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಈಗ ನೆಕ್ಸ್ಟ್ ಎಲ್ಲಿ ಮಾಡಬಹುದು ಸರ್ ಸಂತೆ? ಸಂತೆ ಕೊಟ್ರೆ ಜಾಗ ಕೊಟ್ರೆ ಸಾಕಾಗಲ್ಲ ಸರ್, ಪಾರ್ಕಿಂಗ್ ವ್ಯವಸ್ಥೆ ಮಾಡಿ. ಪಾರ್ಕಿಂಗ್ ವ್ಯವಸ್ಥೆ, ಹೌದು ಹೌದು, ಅದು ಬಹಳ ಪ್ರಮುಖ. ಬರೇ ಸಂತೆಗೆ ಒಂದು ಕೊಟ್ರೆ ಆಗುತ್ತೆ, ಆಗಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ರೋಡಲ್ಲಿ ಎಲ್ಲ ಗಾಡಿ ಹೋಗ್ತಾರೆ, ಅಲ್ಲಿ ಪೊಲೀಸ್ನವ್ರು ಬಂದು ಅವ್ರು ಕಾಟ ಕೊಡ್ತಾರೆ. ಹೌದ್ ಹೌದ್ ಹೌದ್, ಈಚೆ ಅರ್ಧ ಗಂಟೆ ಸಂತೆ ಮಾಡ್ಲಿಕ್ಕೆ ಮೂರು ಗಂಟೆ ಇತ್ತು, ನಾವು ಎಲ್ಲಿ ಇಟ್ಟು ಸಂತೆ ಹೋಗುದು? ಜಾಗ ಕೊಟ್ರೆ ಸಾಕಾಗಲ್ಲ, ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಆಗ್ಬೇಕು. ಈಗ ನೆಕ್ಸ್ಟ್ ಸಂತೆ ಯಾವ ಜಾಗದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ನೀವು ಭಾವಿಸ್ತೀರಿ ಸುರೇಶ್ ಅವರೇ? ಪಾರ್ಕಿಂಗ್ ವ್ಯವಸ್ಥೆ ಸಂತೆನೂ ಆಗ್ಬೇಕು, ಪಾರ್ಕಿಂಗ್ ಆಗ್ಬೇಕು, ಸಂತೆ ಕೊಟ್ಟು ಇವ್ರು ಸುಂಕ ತಗೊಂಡು ಹೋಗುದಲ್ಲ ಸರ್. ಸ್ವಲ್ಪ ದೂರ ಆದ್ರೂ ಪರವಾಗಿಲ್ವಾ? ಸ್ವಲ್ಪ ಪಂಚಾಯತ್ನವರು ನೆಕ್ಸ್ಟ್ ಸ್ವಲ್ಪ ದೂರವಾಗುತ್ತೆ, ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಸ್ವಲ್ಪ ದೂರ ಆಗುತ್ತೆ, ಆ ಪಾರ್ಕಿಂಗ್ ಮತ್ತೆ ಸಂತೆ ಎರಡೂ ಮಾಡುವ ಪ್ಲಾನ್ ಅಲ್ಲಿದ್ದಾರೆ ನೆಕ್ಸ್ಟ್, ಈಗ ಅದು ಆಗ್ಬಹುದಂತೀರಾ? ಕರೆಕ್ಟ್ ಆಯ್ತು. ಎಸ್ ಸರ್, ಆ ರೀತಿ ಯಾಕೆ ಒಂದು ಯೋಚನೆ ಇದೆ ನಿಮ್ಮ ಮುಂದೆ ಈಗ? ಒಂದು ಹೇಳಿ, ಈಗ ಸುರೇಶ್ ಅಂತ ಹೆಸರು ಹೇಳುವಂತ ವ್ಯಕ್ತಿ, ಅವರಿಗೆ ಸಂತೆ ಸಮಸ್ಯೆ ಬಗ್ಗೆ ಮಾತಾಡುವ ಇಷ್ಟ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರೆ ಅಲ್ಲಿ ಡಬಲ್ ರೇಟ್ ತಗೋತಾರೆ ಅಂತೇಳಿ. ಯಾವತ್ತ ಆ ತರ ಇದ್ರೆ ಎಲ್ಲಾ ಕಡೆಯಿಂದ ಜನಗಳು ಅಲ್ಲಿ ಹೋಗ್ತಾರ? ಒಂದು ಪ್ರಶ್ನೆ. ಡಬಲ್ ರೇಟ್ ತಗೊಳ್ಳೋ ಪ್ರಶ್ನೆ ಅಲ್ಲಿ ಬರೋದಿಲ್ಲ, ಜನಗಳೇ ಅಲ್ಲಿ ವ್ಯವಸ್ಥೆ ಒಳ್ಳೆ ರೀತಿ ಸಿಗುವುದನ್ನು ಇದ್ದಿಂದ ಅಲ್ಲಿ ಹೋಗ್ತಿಲ್ಲ, ಅಂಗಡಿಯಲ್ಲಿ ತಗೊಳ್ತಾರೆ. ಇನ್ನೊಂದು ಏನ್ ಹೇಳ್ತಾ ಇದಾರೆ ಅವರು, ಪಂಚಾಯತ್ನವರು ಆ ಜಾಗದನ್ನು ಓಡ್ ತೆಗೆದ್ರು, ಹಾಸ್ಪಿಟಲ್ ತೆಗೆದ್ರು, ಬಿಲ್ಡಿಂಗ್ ಮಾಡಿದ್ರೆ ಅಂತೇಳಿ. ಪಂಚಾಯತ್ ಏನ್ ಡೆವಲಪ್ಮೆಂಟ್ ಮಾಡಿದ್ರು, ಪಂಚಾಯತ್ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಬಾಡಿಗೆ ತಗೊಂಡು ಮನೆಗೆ ಹೋಗೋದಿಲ್ಲ, ಏನು ಇನ್ಕಮ್ ಬರ್ತದೆ ಅದರಿಂದ ಪಂಚಾಯತ್ಗೆ ಅಭಿವೃದ್ಧಿ ಆಗುತ್ತೆ ಅಷ್ಟೇ, ವಿನ ಪರ್ಸನಲ್ ಅಲ್ಲ. ಅವರಿಗೆ ಸ್ವಲ್ಪ ತಪ್ಪು ತಿಳುವಳಿಕೆ ಇದೆ ಅಲ್ಲಿ, ಅಲ್ಲಿ ಹಾಸ್ಪಿಟಲ್ ಇತ್ತು, ಆ ಜಾಗ ಎಕ್ವೈರ್ ಆಗಿ ಹೋಯಿತು, ಆಮೇಲೆ ಒಂದು ಮೂರ್ ನಾಲ್ಕು ಸೆನ್ಸ್ ಜಾಗ ಉಳಿದಿತ್ತು, ಆ ಜಾಗದಲ್ಲಿ ಹಾಸ್ಪಿಟಲ್ ಕಟ್ಟಲಿಕ್ಕೆ ಆಗುತ್ತೆ? ಹಾಸ್ಪಿಟಲ್ನವರೇ ಬದಲಿ ವ್ಯವಸ್ಥೆ ಜಾಗ ಕೊಟ್ಟಿದ್ದೇವೆ, ಅವ್ರು ಮಾಡಿಲ್ಲ. ಬಟ್ ನಾಲ್ಕು ಐದು ಸೆನ್ಸ್ ಜಾಗದಲ್ಲಿ ಯಾರಿಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಹಾಸ್ಪಿಟಲ್ ಕಟ್ಟಲಿಕ್ಕೆ ಆಗುದಿಲ್ಲ. ಅದನ್ನು ನೀವು ಹಾಸ್ಪಿಟಲ್ ಕೂಡ ದೂರ ಹಾಕಿದ್ರೆ ಮುಂದೆ ಅದು ಕೂಡ ಸಮ ಒಂದು ರೀತಿ ದೂರ. ಸರಿ, ನ್ಯಾಷನಲ್ ಹೈವೇದಲ್ಲಿ ನಾವು ಎಜೆಸ್ಟ್ ಎಲ್ಲ ಹೈವೇ ಒಳ್ಳೆ ಇರ್ಬೇಕಾದ್ರೆ ಆಗೋದಿಲ್ಲ. ನಾವು ಅಲ್ಲಿ ನಾವು ಅವ್ರು ಏನು ಹೇಳಿದ್ರು, ಅಲ್ಲಿ ಬೇಕರಿ ಮಾಡಿದ್ದೇವೆ, ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿದ್ದೇವೆ, ಮಾಡಿ ಒಂದು ವರ್ಷಕ್ಕೆ 18 ಲಕ್ಷ ರೂಪಾಯಿ ಇನ್ಕಮ್ ಬರ್ತದೆ ಪಂಚಾಯತ್ಗೆ. ಪಂಚಾಯತ್ಗೆ 18 ಲಕ್ಷ ಬಂದ್ರೆ ಪಂಚಾಯತ್ನ ಗ್ರಾಮಸ್ಥರಿಗೆ ಉಪಯೋಗ ಅಂತ ಆ ಸುರೇಶ್ ಅಂತ ಹೆಸರು ಹೇಳುವಂತ ವ್ಯಕ್ತಿ ಅದನ್ನ ಸರ್ ಅರ್ಥ ಮಾಡ್ಕೊಳ್ಬೇಕು. ಅದು ಪಂಚಾಯತ್ ಮತ್ತೆ ಅದೇ ಗ್ರಾಮಕ್ಕೆ ಇನ್ವೆಸ್ಟ್ ಮಾಡ್ತದೆ. ನಿಜವಾಗಿ 18 ಲಕ್ಷ ರೂಪಾಯಿ ಇನ್ಕಮ್ ಬಂದಿರೋದು ಏನೋ, 3-4 ಜಾಗದಲ್ಲಿ ಇದ್ದ ಜಾಗವನ್ನು ಅಲ್ಲಿ ಉಪಯೋಗಿಸ್ಕೊಂಡು ನಾವು ಗ್ರಾಮಸ್ಥರಿಂದಾನೆ ಹಣ ಸಂಗ್ರಹ ಮಾಡಿ ಆ ಬಿಲ್ಡಿಂಗ್ ಮಾಡಿರೋದು, ಬೇರೆ ಯಾವ ಗ್ರಾಂಟ್ ನಮಗೆ ಬಂದಿಲ್ಲ. ನಿಜವಾಗಿ ಅದಕ್ಕೆ ಅವ್ರು ಅಪ್ರಿಶಿಯೇಟ್ ಮಾಡ್ಬೇಕಾಗುತ್ತೆ. ಅದನ್ನ ಅವ್ರು ಆಸ್ಪತ್ರೆ ಮಾಡಿ ಕೈ ಹೊಡೆದಿದ್ದಾರೆ, ಬಿಲ್ಡಿಂಗ್ ಮಾಡಿದ್ರೆ ಬಾಡಿಗೆ ಕೊಟ್ಟಿದೆ ಅಂತ ಒಂದು ತುಚ್ಛವಾಗಿ ಮಾತಾಡೋದು ಯಾರೇ ಆಗ್ಲಿ. ಮತ್ತೊಂದು ಕರೆ ಇದೆ ಸರ್, ಪಿ ಡಿ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಿಮ್ಮ ಕಟ್ಪಾಡಿ ಗ್ರಾಮ ಪಂಚಾಯತ್ಗೆ ನಿಮ್ಮ ಈ ಸಂತೆದೊಂದು ದೊಡ್ಡ ಸವಾಲಾಗಿದೆಯಾ ಅಂತ? ಹೌದು ಸರ್, ಹೌದು. ಈಗ ಜಾಗ, ಈ ಸವಾಲನ್ನು ಎದುರಿಸುವಲ್ಲಿ ನೀವು ಪಂಚಾಯತ್ನವರು ಸಂಪೂರ್ಣ ವಿಫಲರಾಗ್ತಾ ಇದ್ದೀರಿ ಅಂತ ಆರೋಪ ಇದೆ.
ಹಾಗೇನಿಲ್ಲ ಸರ್, ಏನ್ ಮಾಡಿತ್ತು ಅಂತ ಹೇಳಿದ್ರೆ ಒಂದು ವಾರ ಸಂತೆಯನ್ನ ಬಂದ್ ಮಾಡಿತ್ತು. ಕಾರಣ ಇಷ್ಟೇ, ಪಿ ಡಬ್ಲ್ಯೂ ಡಿ ರಸ್ತೆ ಅಗಲೀಕರಣ ಆಗ್ತಾ ಇರೋ ವಿಷಯ ನಿಮ್ಗೆ ಗೊತ್ತುಂಟು. ಹೌದು ಹೌದು ಖಂಡಿತ. ಈಗ ಅದಾದ ನಂತರ ಒಂದು ವಾರದಲ್ಲೇ ಸುಮಾರು ಈ ಮಾರಾಟಗಾರರೆಲ್ಲ ನಮ್ಮಲ್ಲಿ ಪಂಚಾಯತಿಗೆ ಬಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಇದು ಚೈನ್ ಲಿಂಕ್ ಆಗಿದೆ. ಈಗ ಗುರುವಾರ ಶಿರುವ, ನಂತರ ಶನಿವಾರ ಶುಕ್ರವಾರ ಕಾಪು, ಶನಿವಾರ ಕಟ್ಪಾಡಿ, ಈ ಸಂತೆಯಲ್ಲಿ ಬರುವ ಮಾರಾಟಗಾರರಿಗೆ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇತ್ತು. ಸೊ ಅದನ್ನ ಮನಗಂಡು ನಾವೀಗ ಪಂಚಾಯತ್ನ ಅಧ್ಯಕ್ಷರು ಮತ್ತೆ ಮಾಜಿ ಅಧ್ಯಕ್ಷರು ವಿನಯ ಬಳ್ಳಾರ್ ಅವರ ನೇತೃತ್ವದಲ್ಲಿ ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಈಗ ಜಾಗವನ್ನ ನೋಡಿ ಅದನ್ನ ಕ್ಲೀನ್ ಮಾಡಿಸಿ ಕೊಟ್ಟು ಪಂಚಾಯತ್ ವತಿಯಿಂದ ಈಗ ಅವರಿಗೆಲ್ಲ ಒಂದು ಅನುಕೂಲ ಆಗ್ಲಿ, ಮತ್ತೆ ನಮ್ಮ ಗ್ರಾಮದ ಜನರಿಗೆ ಸಂತೆಯ ಬಗ್ಗೆ ಒಂದು ಬೇಕಲ್ಲ. ಈಗ ಅವರಿಗೆ ಒಂದು ಮಾರ್ಕೆಟ್ ಪ್ರತಿ ಇಷ್ಟು ವರ್ಷದಿಂದ ಇದ್ದದನ್ನ ಅದನ್ನ ತೆಗೆಯೋದು ಬೇಡ ಅನ್ನೋ ಕಾರಣದಿಂದ ಈಗ ನಾವು ಪ್ರೈವೇಟ್ ಜಾಗದಲ್ಲಿ ಮಾಡಿ ಕೊಟ್ಟಿದ್ದೇವೆ. ಈಗ ಅಲ್ಲಿ ನಡೀತಾ ಉಂಟು, ಬಟ್ ಈಗ ಅದಕ್ಕೆ ನಮ್ಗೆ ಸರ್ಕಾರದ ವತಿಯಿಂದ ಒಂದು ಜಾಗ ಯಾವ್ದು ಕಟ್ಪಾಡಿ ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರ ಜಾಗ ಅದಕ್ಕೆ ಮೀಸಲಾದ ಜಾಗ ಯಾವುದು ಇಲ್ಲ, ಜಾಗ ಇಲ್ಲದ ಕಾರಣ ಈಗ ನಾವು ಪ್ರೈವೇಟ್ ಅಲ್ಲೇ ಮಾಡ್ಲಿಕ್ಕೆ ಬಂತು. ಸರ್, ನಾವೀಗ ಅವರ ಜನರ ಬೇಡಿಕೆ ಮತ್ತೆ ಅವರು ನಮ್ಮ ಸಂಸ್ಥೆ ಮಾರಾಟಗಾರರ ಒಂದು ಬೇಡಿಕೆ ಮೇರೆಗೆ ಈಗ ನಾವು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಮಾಡಿಕೊಟ್ಟಿದ್ದೇವೆ. ಒಳ್ಳೆ ಸುಸಜ್ಜಿತವಾಗಿ ಮಾಡ್ತಾ ಇದ್ರೆ ಅಲ್ಲಿ ನಾವು ಈಗಾಗ್ಲೇ ಅವರಿಗೆ ಸಂತೆಯವರಿಗೂ ಸಹ ಗೈಡ್ಲೈನ್ಸ್ ಕೊಟ್ಟಿದ್ದೇವೆ. ಅದೇ ತ್ಯಾಜ್ಯವನ್ನ ಅಲ್ಲಲ್ಲೇ ಕ್ಲೀನ್ ಮಾಡ್ಬೇಕು, ಸ್ಯಾಗ್ರಿಗೇಷನ್ ಮಾಡ್ಬೇಕು ಅಂತ ಹೇಳಿ ಅವರು ಸಹಕಾರ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಸಂತೆ ನಡೆಸ್ತಾ ಇದ್ದೇವೆ. ಆದ್ರೆ ಈಗ ಇದು ಕೂಡ ಟೆಂಪ್ರರಿ. ಹೌದು ಸರ್, ಬೇರೆ ಜಾಗ ಇಲ್ಲಲ್ಲ ಸರ್, ಈಗ ಸರ್ಕಾರದ ಜಾಗವೇ ಇಲ್ಲ. ಜಾಗ ಇಲ್ಲದ್ರಿಂದ ಈಗ ನೋಡಿ, ಈಚೆ ಹೈವೇ ಪಾಸ್ ಆಯ್ತು, ಹೈವೇ ಅಲ್ಲಿ ಮೊದ್ಲಿಟ್ಟು ಅದು ಹೋಯ್ತು, ಇದರಲ್ಲಿ ಪಿ ಡಬ್ಲ್ಯೂ ಡಿ ರಸ್ತೆ ಅಗಲೀಕರಣ ಆಗ್ತಾ ಉಂಟು, ಈಗ ಅಲ್ಲಿ ಸಹ ಸಂತೆ ಮಾಡ್ತಾ ಇದ್ರು ಅಲ್ಲಿ ಹೋಯ್ತು. ಈಗ ನಾವು ಅದನ್ನ ಪ್ರೈವೇಟ್ ಆಗಿಯೇ ಬಂದು ಮಾಡಬೇಕು ಬಿಟ್ರೆ, ಮುಂದಿನ ದಿನಗಳು ಏನಾದ್ರು ಒಂದು ಪಂಚಾಯತಿಯಿಂದ ಜಾಗ ಖರೀದಿ ಮಾಡುದ ಬೇರೆ ಪ್ರಸ್ತಾವನೆ ಇದ್ರೆ ಅದನ್ನ ನೋಡಿ ಒಂದು ಪರ್ಮನೆಂಟ್ ಮಾಡ್ಬೋದು. ಅದಕ್ಕೆಲ್ಲ ಫೈನಾನ್ಸ್ ಎಲ್ಲ ಪ್ರಾಬ್ಲಮ್ ಆಗಿದೆ. ಧನ್ಯವಾದಗಳು. ವೆಲ್ಕಮ್ ಸರ್. ಎಸ್ ಸರ್, ಮತ್ತೊಮ್ಮೆ ಇಲ್ಲಿ ಒಂದನ್ನ ಅವರು ಕೂಡ ಹೇಳಿದ್ರು, ಈಗ ಈ ಒಂದು ಶಾಶ್ವತ ಪರಿಹಾರಕ್ಕಾಗಿ ಆಗ ನೀವು ಒಂದೆರಡು ಅಂಶಗಳನ್ನ ಹೇಳಿದ್ರು. ಒಂದು ಸಂಸದರನ್ನು ಕಂಡು ಯಾವುದೋ ಒಂದು ಜಾಗವಿದೆ, ಆ ಜಾಗದಲ್ಲಿ ನಾವು ಅವಕಾಶವನ್ನ ಪಡೆದುಕೊಳ್ತಕ್ಕಂಥದ್ದು, ಆ ಜಾಗದಲ್ಲಿ ತಾತ್ಕಾಲಿಕವಾಗಿ ಯಾಕೆ ಈಗ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಪೋಸ್ಟ್ ಆಫೀಸ್ ನವರು ಕಂಪೌಂಡ್ ಮಾಡಿ ಬಂದು ಗೇಟ್ ಮಾಡಿ ಮಾಡ್ಲಿ, ಅದು ಕೂಡ ಸರ್ಕಾರದ ಜಾಗ ಅಲ್ಲ. ನೀವು ಸ್ವಲ್ಪ ಒತ್ತಾಯ ತಂದು ಈಗ ತಾತ್ಕಾಲಿಕವಾಗಿ ಒಂದು ಪ್ರೈವೇಟ್ ಜಾಗದಲ್ಲಿ ಮಾಡ್ತೀರಿ, ಸರ್ಕಾರಿ ಜಾಗದಲ್ಲಿ ಮಾಡ್ಲಿಕ್ಕೆ ಅವರಿಗೆ ಟ್ರೆಸ್ಪಾಸ್ ಮಾಡ್ಲಿಕ್ಕೆ ನಮಗೆ ಸೆಂಟ್ರ ಅವ್ರದ್ದು ಅವ್ರ ಕಾನೂನುಗಳಿದೆ. ಬಟ್ ನಾವು ಅದನ್ನೇ ಹೇಳಿದ್ರು, ಅದಕ್ಕೆ ಟೆಂಪರರಿ ಮಾಡಬೇಕಿದ್ರು ನಾವು ಈಗ ಅದಕ್ಕೆ ನಮ್ಮ ಎಂ ಪಿ ಅವರನ್ನ ಸಂಪರ್ಕಿಸಿ ನಾವು ಅದರ ಬಗ್ಗೆ ಈಗ ಅಲ್ಲಿ ಯಾವುದೇ ಬಿಲ್ಡಿಂಗ್ ಅಂತೂ ಆಗ್ಲಿಲ್ಲ, ಕಾಮಗಾರಿ ಅಂತೂ ಇರಲಿಲ್ಲ, ಈಗಂತೂ ಖಾಲಿನೇ. ಅದು ಸ್ವಲ್ಪ ಜಾಸ್ತಿ ಇಲ್ಲ, ಬಟ್ ಅದು ಕನ್ವೀನಿಯಂಟ್ ಸದ್ಯದ ಪರಿಸ್ಥಿತಿಗೆ ಅದು ನಾವು ಅನುಕೂಲವಾಗಿದೆ ನಮಗೆ. ಅದು ಎಷ್ಟು ಕಾಲದಿಂದ ಅಲ್ಲಿ ಅಲ್ಲಿದೆ? ಅದು ತುಂಬಾ ದಿನ ಆಯ್ತು, 25 ವರ್ಷದಿಂದ ಇದೆ. ಮತ್ತೆ ಇಲ್ಲಿ ಒಂದು ನಿಮಗೆ ಇದ್ರು ಕೂಡ ಇದು ಮುಂದೆ ಆ ರಸ್ತೆ ಅಗಲೀಕರಣ ಮಾಡತಕ್ಕಂತ ಒಂದು ಸಮಯದಲ್ಲೇ ಈ ಪ್ರಯತ್ನವನ್ನು ಮಾಡಬಹುದಿತ್ತು. ಮಾಡಿದ್ದೆ, ನಮ್ಗೆ ಯಾವ ರೀತಿ ಅವ್ರಿಗಿಂತ ರಿಪ್ಲೈ ಬಂದಿಲ್ಲ, ನಕಾರಾತ್ಮಕವಾಗಿ ಬಂದಿತ್ತು ಪ್ರತಿ ಸರ್. ಬಟ್ ಅವಾಗ ಒಂದು ವ್ಯವಸ್ಥೆ ಈಗ ಸದ್ಯದಲ್ಲಿ ಇರುವಾಗ ಅದನ್ನ ಅಷ್ಟೊಂದು ನಮ್ಗೆ ಅಗತ್ಯತೆ ಕೂಡ ಕಂಡು ಬರಲಿಲ್ಲ. ಅವನ ಒಂದು ಆಗ್ತಾ ಇದ್ದೇನೆ, ಅದು ಕೂಡ ಹೈವೇ ಪಕ್ಕನೆ ಇರೋದ್ರಿಂದ. ಬಟ್ ಇವಾಗಂತೂ ನಮ್ಗೆ ಎರಡೇ ಆಪ್ಷನ್ ಇರೋದೊಂದು, ಒಂದು ಸ್ವಲ್ಪ ದೂರ ಹಾಕ್ಬೇಕು, ಇಲ್ಲ ಅದಲ್ಲೇ ಸ್ವಲ್ಪ ಜನಗಳು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಪಾರ್ಕಿಂಗ್. ಎರಡನ್ನೂ ನಾವು ಪಂಚಾಯತ್ ಮೇಲೆ ಪ್ರತಿಯೊಂದನ್ನು ಈಗ ಹೇಳಿದ್ರೆ ನಾವು ಸುಂಕ ಅಲ್ಲಿ ಆ ಕೊಡ್ರಿಂದ ಖಂಡಿತವಾಗಿ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ನಾಮಿನಲ್ ಸುಂಕ ಏನಂತ ಕಳ್ತಾ ಇದ್ದೇವೆ, ಸುಂಕಕ್ಕೂ ಅದು ಕಂಪೇರ್ ಮಾಡೋ ಪ್ರಶ್ನೆ ಇಲ್ಲ, ಸುಂಕ ತಗೊಳ್ತಾ ಇದ್ದೀವಿ. ಅದನ್ನ ನಾವು ಜನಗಳಿಗೆ ಯಾವಾಗ ಸ್ವಲ್ಪ ಅವೇರ್ನೆಸ್ ಬರೋದಿಲ್ಲ ಅವಾಗ ಈ ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಪಂಚಾಯತ್ನ ಭೇಟ್ ಮಾಡೋದು ತೋರಿಸುವಂತ ಪರಿಸ್ಥಿತಿ ಇವಾಗ. ಪಂಚಾಯತ್ನವ್ರು ಯಾಕೆ ಮಾಡಿ ಪಂಚಾಯತ್ನ, ನಾನು ಹೇಳಿದ್ರು ಪಂಚಾಯತ್ನವ್ರು ಡೆವಲಪ್ಮೆಂಟ್ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಅದಾಗ ಎಪ್ರಿಸಿಯೇಷನ್ ಬರೋದಿಲ್ಲ, ಯಾರು ಎಪ್ರಿಷಿಯೇಟ್ ಮಾಡೋದಿಲ್ಲ. ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಸದಸ್ಯರು ಅವ್ರು ಮಾಡ್ಬೇಕನ್ನೋ ಪರಿಸ್ಥಿತಿಗಳಿದೆ. ಎಸ್ ಸರ್, ಒಂದು ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಣೆ. ಎಸ್ ವೀಕ್ಷಕರೇ, ಅತಂತ್ರ ಪರಿಸ್ಥಿತಿಯಲ್ಲಿ ಸಂತೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ನೀವು ಕೂಡ ಕರೆ ಮಾಡಿ ಅದಕ್ಕೆ ಏನಾದರೂ ಸೊಲ್ಯೂಷನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಪುಟ್ಟ ಬ್ರೇಕ್.
ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೊಮ್ಮೆ ಆತಂತ್ರ ಸಂತೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮ್ಮೊಟ್ಟಿಗೆ ವಿನಯ್ ಬೆಲ್ಲಾಳ್ ಅವರಿದ್ದಾರೆ, ಮಾಜಿ ಅಧ್ಯಕ್ಷರು, ಕಟ್ಪಾಡಿಯ ಏನು ಪಂಚಾಯತ್ನ ಕುರಿತಂತೆ ಅಲ್ಲಿಯ ಒಂದಷ್ಟು ಸಮಗ್ರವಾದಂತಹ ಆ ಸಂತೆಯ ಸಮಸ್ಯೆ ಕುರಿತಂತೆ ಮಾತನಾಡ್ತಾ ಇದ್ದಾರೆ. ಬನ್ನಿ ಅವರೊಟ್ಟಿಗೆ ಮುಂದುವರಿಯೋಣ. ಎಸ್ ಸರ್, ಒಂದು ಇಲ್ಲಿ ನೀವು ಎರಡು ಮೂರು ಅಂಶಗಳ ಒಂದು ಪರಿಹಾರವನ್ನು ಸೂಚನೆ ನೀಡಿದರು. ಒಂದು, ಆ ಒಂದು ಪೋಸ್ಟ್ ಆಫೀಸ್ ಅಥವಾ ಸಂಬಂಧಪಟ್ಟ ಜಾಗವನ್ನು ತೆಗೆದುಕೊಳ್ತಕ್ಕಂಥದ್ದು, ಅಲ್ಲಿ ಸ್ವಲ್ಪ ವಿಶಾಲವಾದ ಜಾಗವಿದೆ, ಅದು ಸ್ವಲ್ಪ ದೂರದ ಪ್ರಯತ್ನ ಅಂತಕ್ಕಂಥದ್ದು, ಅಲ್ಲೂ ಕೂಡ ನಿಮಗೆ ವಿಶ್ವಾಸವಾದ ಕೊರತೆ ಇದೆ. ನಿಮ್ಮ ಸಂಸದರು ಅಥವಾ ಕೇಂದ್ರ ಸರ್ಕಾರ ಸ್ಪಂದನೆ ಸಿಕ್ಕರೆ ಮಾತ್ರ ಅದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಈಗ ಸದ್ಯ ನೀವೇನು ತಾತ್ಕಾಲಿಕವಾಗಿ ಒಂದು ಸಂತೆಯನ್ನು ಮಾಡ್ತಾ ಇದ್ರೆ, ಇದರಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಬೇಕಾಗ್ತದೆ ಅಂತಕ್ಕಂಥದ್ದು ನಿಮ್ಮ ಮುಂದಿರತಕ್ಕಂಥದ್ದು. ಆಗ ಇನ್ನೂ ಕೂಡ ಅಲ್ಲಿ ಹೋಗಿ ಬಂದು ಮಾಡೋದಕ್ಕೆ ಸಮಸ್ಯೆ ಸೃಷ್ಟಿ ಆಗ್ತದೆ. ಆಗ ಮತ್ತೆ ಆಟೋದವ್ರಿಗೆ ಕೊಡಬೇಕಾಗುತ್ತೆ, ಮತ್ತೊಂದು ಮಗದೊಂದವ್ರಿಗೆ ಕೊಡ್ತಾರೆ. ಹಾಗಾಗಿ ನೀವು ಹೈವೇ ಪಕ್ಕದಲ್ಲಿ ಮತ್ತೊಂದು ಮಗದಲ್ಲಿ ಏನಾದರೂ ಸದ್ಯಕ್ಕೆ ಅಥವಾ ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಅಂತ? ಶಾಶ್ವತವಾಗಿ ಹೈವೇ ಪಕ್ಕದಲ್ಲಿ ನಮಗೆ ಮಾಡುವಂಥ ಪರಿಸ್ಥಿತಿ ಭಾಳ ಕಡಿಮೆ ಅನಿಸುತ್ತೆ. ಯಾಕಂದರೆ ನಾನು ಇವಾಗಲೇ ನಿಮಗೆ ಹೇಳಿದ್ದೀನಿ, 4-5 ಲಕ್ಷ ರೂಪಾಯಿ ಇದೆ ಜಾಗಕ್ಕೆ. ಅಲ್ಲ, 4-5 ಲಕ್ಷದಿಂದ 5-5 ರವರೆಗೂ ಜಾಗಕ್ಕಿದೆ, ಆದರೆ ಬೇರೆ ಪಂಚಾಯತ್ನವರು ಅನಿವಾರ್ಯತೆ ಬಂದಾಗ ಅದನ್ನು ಮಾಡಿದ್ದಾರಲ್ಲ, ಅದು ಅಸಾಧ್ಯತೆ ಅಂತ ಹೇಗೆ ಭಾವಿಸ್ತೀರಿ? ಅದು ಬಟ್ ಅನಿವಾರ್ಯತೆ ಕಾಪು ಅಂತ ಮತ್ತೊಂದು ಮಗದೊಂದು ಕಡೆ ಈ ಪ್ರಯತ್ನವನ್ನ ಮಾಡಿದ್ದಾರೆ. ಗ್ರಾಮದ ಜನತೆಗೆ ಸೇವೆಯನ್ನು ಕೊಡಬೇಕನ್ನೋ ಉದ್ದೇಶ ನಿಮಗೆ ಇರಬೇಕಲ್ಲ. ಕೂಡ ಜಾಗ ಪರ್ಚೇಸ್ ಮಾಡಲಿಲ್ಲ, ನಾವು ಏನು ರಿಕ್ವೆಸ್ಟ್ ಮಾಡಿ ತಗೊಂಡಿದ್ದೀವಿ ಅದೇ ರೀತಿ ಪ್ರೈವೇಟ್ ಜಾಗವನ್ನು ರಿಕ್ವೆಸ್ಟ್ ಮಾಡಿ ತಾತ್ಕಾಲಿಕವಾಗಿ ಮಾಡಿದ್ದಾರೆ ಅಷ್ಟೇ. ಅದೇ ರೀತಿ ನಮ್ಗೆ ನಾವು ಫ್ರೀಯಾಗಿ ಕೊಟ್ಟಿದ್ದಾರೆ, ಅಲ್ಲೂ ಫ್ರೀಯಾಗಿ ಕೊಟ್ಟಿದ್ದು. ಒಬ್ರು ದಾನಿಗಳು ಫ್ರೀಯಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ, ಅವ್ರು ಏನೋ 5 ಪೈಸೆ ತಗೊಳ್ತಾ ಇಲ್ಲ, ಅಲ್ಲೇನು ತಗೊಳ್ತಾ ಇಲ್ಲ, ನಮ್ಮಲ್ಲಿ ಕೂಡ ಯಾರು ಆ ಜಾಗೆಯನ್ನು ನಮ್ಗೆ ಕೊಟ್ಟಿದ್ದಾರೆ, 1 ಪೈಸೆ ಅವ್ರು ತಗೊಳ್ತಾರೆ. ನಿಜವಾಗಿ ನಾವು ಅವರನ್ನು ಇವತ್ತು ಅಭಿನಂದಿಸಬೇಕಾಗ್ತದೆ. ಎಸ್ ಸರ್, ನಮ್ಮ ಪ್ರತಿನಿಧಿ ಪ್ರಮೋದ್ ಸುವರ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೆ ಮಾತನಾಡೋಣ. ನಮಸ್ತೆ ಪ್ರಮೋದ್ ಸುವರ್ಣ ಅವರೇ. ಹಲೋ, ನಮಸ್ತೆ ಸರ್. ಹಲೋ, ಈಗ ಕಟ್ಪಾಡಿಯ ಸಂತೆಯ ಕುರಿತಂತೆ ಸದ್ಯದ ನೋಟ ಯಾವ ರೀತಿ ಆಗಿದೆ? ಸುಮಾರು 50-60 ವರ್ಷ ಇತಿಹಾಸ ಇರುವಂತಹ ಕಡ್ಪಾಡಿ ಸಂತೆ, ಸುಮಾರು ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಒಂದು ಸಂತೆ ನಡೆಸಿತು. ಓಕೆ. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಿಂದ ಇದೊಂದು ಏನು ಕಡ್ಪಾಡಿ ಸಂತೆ ಅನ್ನೋ ಶಿರ್ವಾರ ರಾಷ್ಟ್ರೀಯ ಹೆದ್ದಾರಿ ಸಮೀಪ ಪಕ್ಕಕ್ಕೆ ಓಕೆ ನಂತರ ಮಾಡಿದಾದ್ರು ಅಲ್ಲಿ 9 ತಿಂಗಳು ಕಾಲ ಈ ಒಂದು ಸಂತೆ ಅಲ್ಲಿ ನಡೆಸಿತ್ತು. ಒಂದು ಸುಗಮವಾಗಿ ಆ ಭಾಗದಲ್ಲಿ ಸಂತೆ ನಡೆಯುವಂತ ಒಂದು ಜಾಗ ಅಲ್ಲಿ ಎಲ್ಲಿ ಕಡ್ಪಾಡಿ ಪರಿಸರದಲ್ಲಿ ಇಲ್ಲದ ಕಾರಣ ಈಗ ಶಿರ್ವಾರ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಿಂದ ಮಣಿಪುರ ರಸ್ತೆ ಮಣಿಪುರ ಏನು ಹಾದು ಹೋಗುವ ರಸ್ತೆ ಪಕ್ಕದಲ್ಲಿ ಖಾಸಗಿ ಜಾಗದಲ್ಲಿ ಈಗ ಏನು ಸಂತೆಯನ್ನು ಮಾಡಲಾಗ್ತಿದ್ರು. ಸರಿಯಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗ್ಲಿ, ಸಂತೆ ಮಾರಾಟ ಮಾಡುವಂತಹ ಕೃಷಿಕರು ತಂದಂತ ನಮ್ಮ ಕೃಷಿ ಏನು ತರಕಾರಿಗಳನ್ನು ಮಾರ್ಲಿಕ್ಕೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಹುದು ಕಮಲ್. ಈ ಭಾಗದಲ್ಲಿ ಕಡ್ಪಾಡಿ ಗ್ರಾಮ ಪಂಚಾಯತ್ ಈಗ ಇಷ್ಟು ಸಮಯ ಸಂತೆ ನಡೀತಿದ್ರೆ ಒಂದು ಉತ್ತಮವಾದ ಜಾಗವನ್ನು ಮೊದಲೇ ಒಂದು ನಿಗದಿಪಡಿಸಿದ್ರೆ ಈಗ ಇನ್ನೊಂದು ಭಾಗದಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಸಂತೆ ನಡೆಯಬಹುದಿತ್ತು. ಆದ್ರೆ ಈ ಒಂದು ಭಾಗದಲ್ಲಿ ನಾವು ಸಂತೆ ಮಾಡ್ಲಿಕ್ಕೂ ಕೂಡ ಜಾಗದ ಕೊರತೆ ಇರೋದ್ರಿಂದ ಈಗ ಈ ಒಂದು ಖಾಸಗಿ ಜಾಗದಲ್ಲಿ ಸಂತೆಯನ್ನು ಮಾಡ್ತಿದ್ದಾರೆ. ಈ ಖಾಸಗಿ ಜಾಗ ಕೂಡ ಈಗ ಸದ್ಯಕ್ಕೆ ಕೆಲವೇ ದಿನಗಳು ಮಾತ್ರ ಈ ಭಾಗದಲ್ಲಿ ಈ ಪರಿಸರದಲ್ಲಿ ಸಂತೆ ನಡೀತದೆ. ಮುಂದಿನ ದಿನಗಳಲ್ಲಿ ಕಡ್ಪಾಡಿ ಗ್ರಾಮ ಪಂಚಾಯತ್ ಇದಕ್ಕೆ ಬದಲಿ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡಲೇಬೇಕಾಗಿದೆ. ಈ ಭಾಗದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಕೂಡ ದೊಡ್ಡ ಜಾಗದ ಕೊರತೆ ಇರೋದ್ರಿಂದ ಈಗ ಪಂಚಾಯತ್ ಏನು ನಡೆಯನ್ನು ಕಾದು ನೋಡಬೇಕಾಗಿದೆ ಕಮಲ್. ಖಂಡಿತ, ಈ ಬಗ್ಗೆ ಪಂಚಾಯತ್ಗೆ ಒಂದಷ್ಟು ವಿಶ್ವಾಸವಿದೆಯಾ? ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಆ ನಿಟ್ಟಿನಲ್ಲಿ ಅಂತಕ್ಕಂಥದ್ದು ಏನಾದರೂ ಜನ ಮಾತನಾಡ್ತಕ್ಕಂಥದ್ದು, ಆ ಬಗ್ಗೆ ಅಭಿಪ್ರಾಯ ಹೇಗಿದೆ ಆ ಭಾಗದಲ್ಲಿ? ಈಗ ಈ ಭಾಗದಲ್ಲಿ ಕೆಲವು ಜನಗಳ ಅಭಿಪ್ರಾಯ ಏನಂತ ಹೇಳಿದ್ರೆ ಕಡ್ಪಾಡಿ ಪೇಟೆ ಒಳಗೆ ಸಮೀಪದಲ್ಲಿ ಕಡ್ಪಾಡಿ ಪಂಚಾಯತ್ ಹಿಂಭಾಗದಲ್ಲಿ ಇರುವಂತಹ ಜಾಗದಲ್ಲಿ ಸಂತೆ ನಡೀಬೇಕು ಅಂತ ಹೇಳಿ, ಅಲ್ಲಿ ಕೂಡ ಮುಂದಿನ ದಿನದಲ್ಲಿ ಸಂತೆ ನಡೆದ್ರೆ ಅಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿರೋದಿಲ್ಲ. ನಂತರ ಏನು ಕಡ್ಪಾಡಿ ಭಾಗಕ್ಕೆ ಸಾಕಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಒಂದು ತರಕಾರಿ ಅಂಗಡಿಗಳು ಏನು ತರಕಾರಿಗಳು ಮಾರ್ಲಿಕ್ಕೆ ಬರೋದ್ರಿಂದ ಆ ಜಾಗ ಕೂಡ ಅಲ್ಲಿಗೆ ಸಾಕಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ಕಡ್ಪಾಡಿ ಪರಿಸರದಲ್ಲಿ ಯಾವ ಜಾಗ ಪಂಚಾಯತ್ನವರೇ ಒಂದು ನಿರ್ಮಾಣ ಮಾಡಿಕೊಂಡು ಸಂತೆಯ ಒಂದು ಜಾಗವನ್ನು ಮಾಡಬೇಕಾಗಿದೆ ಕಮಲ್. ಎಸ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಪ್ರಮೋದ್ ಅವರೇ. ಎಸ್ ಸರ್, ಈಗ ಮತ್ತೊಂದು ಅಂಶವನ್ನು ಅವರು ವಿಚಾರವನ್ನು ವ್ಯಕ್ತಪಡಿಸಿದರು, ಪಂಚಾಯತ್ನ ಹಿಂದ್ಗಡೆ ಏನಾದರೂ ಸಾಧ್ಯತೆ ಇದೆಯಾ ಅಂತ. ಆ ಬಗ್ಗೆ ಯಾವ ರೀತಿಯಾಗಿದೆ ನಿಮ್ಮ ದೃಷ್ಟಿಕೋನ? ಈಗ ಪಂಚಾಯತ್ನ ಹಿಂದ್ಗಡೆ ಅವರು ಹೇಳಿದ್ದು ಅದೇ ಸಮಸ್ಯೆ, ಅಲ್ಲಿ ಸಂತೆ ಮಾಡಬಹುದು. ಈವಾಗ ಏನಿದೆ ಅದಕ್ಕಿಂತ ಸ್ವಲ್ಪ ಕಷ್ಟ ಇದೆ, ಬಟ್ ಅದು ಕೂಡ ಖಾಸಗಿ ಜಾಗ, ಬಟ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಂತ 100-100 ಇಲ್ಲ. ಆವಾಗ ಇನ್ನೊಂದಷ್ಟು ಸಮಸ್ಯೆಗಳಾಗ್ತವೆ ನಮ್ಗೆ. ಆಲ್ಟರ್ನೇಟಿವ್ ಆಗಿ ಏನವ್ರು ಹೇಳಿದ್ದಾರೆ, 10 ವರ್ಷದ ಹಿಂದೆನೆ
ಈ ಸಂತೆ ಬಗ್ಗೆ ಸಮಸ್ಯೆ ಬಗ್ಗೆ ಮೀನು ಮಾರುಕಟ್ಟೆ ಸಮಸ್ಯೆ ಬಗ್ಗೆ ನಾನೇ ಮುತುವರ್ಜಿ ವಹಿಸಿದ್ದೆ. ಮಾನ್ಯ ಅಗ್ನೇಶ್ ಡೇಸರ್ ಅವರು, ಶ್ರೀಮತಿ ಅಗ್ನೇಶ್ ಡೇಸರ್ ಅಧ್ಯಕ್ಷರಾಗಿದ್ರು. ಆ ಸಮಯದಲ್ಲಿ ಒಂದು ಅಲ್ಲಿ ಒಂದು 40 ಸೆನ್ಸ್ ಜಾಗ ಇತ್ತು. ಆಗ ಬಹಳ ರೇಟ್ ಕೂಡ ಕಡಿಮೆ ಇತ್ತು. ಒಂದು ಕೇವಲ ಒಂದು 35,000 ರೂಪಾಯಿ ಪರ್ ಸೆಂತ್ಗೆ ಒಂದು ಜಾಗವನ್ನು ನೋಡಿ ಸ್ವಲ್ಪ ದಾನಿಗಳ ಒಂದು ಸಹಕಾರದಿಂದ ಮಾಡಿ ಆ ಮೀನು ಮಾರ್ಕೆಟ್ ಅನ್ನು ಕೂಡ ಅಲ್ಲಿ ಶಿಫ್ಟ್ ಮಾಡಿ ಡೈಲಿ ಸಂತೆಯಲ್ಲಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಕೆಲವು ಅಧ್ಯಕ್ಷರು ಮತ್ತೆ ನಾವು ಬಹಳ ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಸಾಧಾರಣ ಮಾಡುವಷ್ಟರಲ್ಲಿ ಅಧಿಕಾರಾವಧಿ ಮುಗಿಯಿತು. ಇಲ್ಲ ಇಲ್ಲ ಇಲ್ಲ, ಅಧಿಕಾರಾವಧಿ ಮುಗಿಲಿಲ್ಲ. ನಮ್ಮೊಂದು ಸದಸ್ಯರೇ ಅವರು ಮೀನುಗಾರಿಕಾ ಸಮುದಾಯಕ್ಕೆ ಸೇರಿದವರೇ. ನಾನು ಜೀವ ಹೋದ್ರೂ ಮೀನುಗಾರನಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಬಿಡುದಿಲ್ಲ, ಅದು ಮಾಡ್ಲಿಕ್ಕೆ ಬಿಡುದಿಲ್ಲ, ಇದು ಮಾಡುವಂತ ಒಂದು ಅಪಸ್ವರ ಬಂತು. ಆಗ ನನಗೂ ಸ್ವಲ್ಪ ತುಂಬಾ ಮುತುವರ್ಜಿಯಿಂದ ಹೋಗ್ತಾ ಇದ್ದೆ. ನಾನು ಒಬ್ಬ ಸದಸ್ಯ, ಅವರು ಒಬ್ಬರು ಸದಸ್ಯರು, ಇಷ್ಟೆಲ್ಲ ಗಲಾಟೆ ಮಾಡಿಕೊಂಡು ಅದು ಬೇಕಾ ಅದೆಲ್ಲ ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಆವಾಗ ಸ್ವಲ್ಪ ಒಂದು ಉತ್ತೇಜನ ಸಿಕ್ಕಿದ್ರೆ ಶ್ರೀಮತಿ ಅಗ್ನೇಶ್ ಡೇಸರ್ ಅವರು ಅಧ್ಯಕ್ಷರಾಗಿರುವಾಗಲೇ ಒಂದು ವ್ಯವಸ್ಥಿತವಾದ ಒಂದು 40 ಸೆನ್ಸ್ ಜಾಗ ಪಕ್ಕದಲ್ಲಿ ಹೈವೇ ಪಕ್ಕದಲ್ಲಿ ನಮ್ಗೆ ಸಿಗ್ತಾ ಇತ್ತು. ಸ್ವಲ್ಪ ದಾನಿಗಳನ್ನು ಬೇಡಬೇಕಾಗುವಂತ ಪರಿಸ್ಥಿತಿ ಬರ್ತಾ ಇತ್ತು. ಬಟ್ ಆಗಿದ್ರು ಡೈಲಿ ಮಾರ್ಕೆಟ್, ಮೀನು ಮಾರ್ಕೆಟ್ ಪ್ರತಿಯೊಂದು ಅಲ್ಲಿ ಹೋಗಿ ಒಂದು ವ್ಯವಸ್ಥಿತ ರೀತಿ ಒಂದು ನಮ್ಗೆ ಸಿಗ್ತಾ ಇತ್ತು. ಬಟ್ ಇವಾಗ ಅದು ಸಾಧ್ಯ ಇಲ್ಲ. ಬಟ್ ಅದು ಮುಂಚಿನ ಸಂಗತಿ. ಬಟ್ ಈಗ ಪ್ರಮೋದ್ ರಾವ್ ಏನು ಹೇಳಿದ್ರು, ಖಂಡಿತವಾಗಿಯೂ ನಮಗೆ ಒಂದೇ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಜನಗಳಿಗೆ ಒಂದು ಮೂಲಭೂತ ಸೌಕರ್ಯ ಒಳಗಿಸಿಕೊಳ್ಬೇಕು, ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಬೇಕನ್ನೋ ಒಂದೇ ಉದ್ದೇಶದಿಂದ ನಾವು ಮಾಡ್ತಾ ಇರೋದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನಾವು ಒಂದು ವಾರ ಸಂತೆ ನಿಲ್ಸಿದ್ವಿ, ನಮ್ಗೆ ವ್ಯವಸ್ಥೆ ಜಾಗ ಇಲ್ಲ, ನಾವು ಬಂದ್ ಮಾಡ್ಬೇಕಾಗಿತ್ತು. ಆದ್ರೂ ನಾವು ಮಾಡ್ತಾ ಇರೋದು ಯಾಕಂದ್ರೆ ಜನಗಳ ಒಂದು ಸೌಕರ್ಯ, ಸಂತೆ ಮಾಡುವಂತದ್ದು, ಅವ್ರಿಗೆ ಬೇಕಾದ ಒಂದು ವ್ಯವಸ್ಥೆಗಳನ್ನು ಕೊಳ್ಳುವಂತ ಒಂದು ಜಾಗ ಅದು. ನಾವು ನೋಡುವಾಗ ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲದಿದ್ರು ಅದನ್ನು ಮುಂದುವರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇರೋದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನಾವು ಏನ್ ಮಾಡಿದ್ವಿ, ನಮ್ಗೆ ಬದಲಿ ವ್ಯವಸ್ಥೆಯಲ್ಲಿ ನಾವು ಬಂದ್ ಮಾಡ್ತೇವೆ. ಅದನ್ನು ಅವಾಗ ಈ ಸಮಸ್ಯೆಗಳು ಬರುತ್ತೆ, ಅದು ಇನ್ನೊಂದು ತರದ ಸಮಸ್ಯೆಗಳು ಬರುತ್ತೆ. ಈಗ ನೆಕ್ಸ್ಟ್ ಹಾಗೆ ಮಾಡಬೇಕಾದಂತ ಪರಿಸ್ಥಿತಿ ಇದೆಯಾ ಅಂತಕ್ಕಂಥದ್ದು. ಈಗ ನಾಳೆ ಖಾಸಗಿ ಅವರು ಆಗೋದಿಲ್ಲ ಅಂತ ಹೇಳಿದ್ರೆ ಈಗ ತಕ್ಷಣಕ್ಕೆ ಎಂತ ಮಾಡಿ? ಇಲ್ಲ, ಸದ್ಯಕ್ಕೆ ನಾವು ಖಾಸಗಿ ವ್ಯವಸ್ಥೆ, ಬದಲಿ ವ್ಯವಸ್ಥೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಖಂಡಿತವಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಖಂಡಿತವಾಗಿ ಮಾಡ್ತೇವೆ. ನಮಗೆ ಒಂದು ವೇಳೆ ನೀವು ಹೇಳಿದ ತರನೇ ಹೈವೇ ನಲ್ಲಿ ಒಂದು ಜಾಗ ಬೇಕಿದ್ರು ಒಂದು ದಾನಿಗಳು ಯಾರು ಸಂಪರ್ಕ ಮಾಡಿ ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಒಂದು ಮಾಡಿ ಒಂದು ವ್ಯವಸ್ಥೆ ಮಾಡುವಂತದ್ದು ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಆ ಬಗ್ಗೆ ಏನಾದರೂ ಚಿಂತನೆಗಳು ಈಗ ಪಂಚಾಯತ್ ಲೆವೆಲ್ ಇದೆ? ಅದು ನಮಗೆ ಹೇಳ್ತಾ ಅದನ್ನ ನಾವು ಇಲ್ಲಿ ಹೇಳುವಂತ ಪರಿಸ್ಥಿತಿ ಇಲ್ಲ. ಅದು ಗ್ಯಾರಂಟಿ ಆದ್ರೆ ನಾವು ಹೇಳ್ಬಹುದು, ಇಲ್ಲಾಂದ್ರೆ ನಾಳೆ ನಿಮಗೋಸ್ಕರ ಫೋನ್ ಬರ್ತದೆ, ನನಗೆ ಬರ್ತದೆ. ಮೊನ್ನೆ ಏನೋ ದೊಡ್ಡದಾಗಿ ಟಿವಿಯಲ್ಲಿ ಹೇಳಿದ್ರೆ ಎಲ್ಲಿ ನಿಮ್ಮ ಜಾಗ, ಎಲ್ಲಿ ವ್ಯವಸ್ಥೆ ಅಂತ ಕೇಳಿದ್ರೆ ನಾವು ಅದಕ್ಕೆ ಆನ್ಸರ್ ಕೊಡಬೇಕಾಗಿತ್ತು. ಬಟ್ ಜನಗಳ ವ್ಯವಸ್ಥೆಗೆ ಡೈರೆಕ್ಟ್ ನಾವು ಖಂಡಿತವಾಗಿ ಸ್ಪಂದಿಸಿ ಸಂತೆ ನಿಲ್ಲೋದಿಲ್ಲ, ಕಟ್ಪಾಡಿ ಸಂತೆ ಮುಂದುವರಿಯುತ್ತೆ. ಆದ್ರೆ ಎಲ್ಲೆಲ್ಲಿ ಮುಂದುವರಿಯುತ್ತೆ, ಯಾವಾಗ ಯಾವ್ಯಾವ ಜಾಗದಲ್ಲಿ ಮುಂದುವರಿಯುತ್ತೆ ಅಂತ ಮಾತ್ರ ನೀವು ಸರಿಯಾಗಿ ಕಮ್ಯುನಿಕೇಟ್ ಮಾಡ್ಬೇಕಾ ಅಂತ ಜನತೆ. ಅದು ಖಂಡಿತವಾಗಿಯೂ ಈಗ ಏನಿದೆ ಇಲ್ಲಿ ಕೂಡ ವ್ಯವಸ್ಥೆ ಇದೆ. ಇನ್ನು ಬೇಕಾದ್ರೆ ನಾವು ಅಲ್ಲಿ ಪಾರ್ಕಿಂಗ್ಗೆ ಸ್ವಲ್ಪ ಜಾಗದ ವ್ಯವಸ್ಥೆ ಮಾಡಿ ಸದ್ಯಕ್ಕೆ ಅಂತ ಅದಕ್ಕೆ ಅವರಿಗೆ ಯಾವ ರೀತಿ ಪಾರ್ಕಿಂಗ್ ತೊಂದರೆ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡ್ತೇವೆ, ಬಟ್ ಈ ನೇನ್ ಶಂಕರ್ ರಸ್ತೆ ಅಗಲೀಕರಣ ಕಂಪ್ಲೀಟ್ ಆಗುತ್ತೆ, ಆಗ ಅಲ್ಲಿ ಕೂಡ ಬದಲಿ ಜಾಗ ನಮಗೆ ಸಿಗುವ ಚಾನ್ಸಸ್ ಇದೆ. ಯಾಕಂದ್ರೆ ಅಲ್ಲಿ ಬೇಕಾದಷ್ಟು ಸೆಟ್ ಬ್ಯಾಕ್ಗಳು ಇದೆ, ಜಾಗ ಇದೆ. ಅಲ್ಲೂ ಒಂದು ವೇಳೆ ವ್ಯವಸ್ಥೆ ಕರೆಕ್ಟ್ ಇದ್ರೆ ನಾವು ಅದನ್ನು ಮಾಡ್ತೇವೆ, ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ. ಒಟ್ಟಿನಲ್ಲಿ ಸ್ವಲ್ಪ ನಾವು ಈ ವ್ಯವಸ್ಥೆ ಕರೆಕ್ಟ್ ಆಗುವವರೆಗೆ ಜನಗಳು ಹಾಗೂ ವ್ಯಾಪಾರಸ್ಥರು ನಮಗೆ ಸ್ವಲ್ಪ ಸಹಕಾರ ನೀಡಿ ಗಾಡಿಯನ್ನ ಮನೆಯಲ್ಲಿ ಬಿಟ್ಟು ಬರ್ಬೇಕಂತ ಹೇಳ್ತಾರೆ. ಇಲ್ಲ ಇಲ್ಲ, ಗಾಡಿಗಳು ಮನೆಯಲ್ಲೇ ಅಲ್ಲ, ರೋಡ್ ನಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಮಾಡದ ರೀತಿಯಲ್ಲಿ ನಿಲ್ಲಿಸಬೇಕಂತ. ಅಲ್ಲ, ಈಗ ಇರ್ತಕ್ಕಂಥ ಜಾಗಕ್ಕೆ ಒಂದು ತುರ್ತು ನೀವು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಕ್ಕೆ ಸ್ವಲ್ಪ ಸಾಧ್ಯತೆ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆ ಪ್ರಯತ್ನ ಯಾಕೆ ಆಗ್ತಾ ಇಲ್ಲ? ನಾವು ಮಾಡ್ತೀವಿ. ಆ ಜಾಗ ಸ್ವಲ್ಪ ದೂರ ಇದ್ರೆ ವ್ಯಾಪಾರಸ್ಥರು ಅಲ್ಲಿ ಸ್ವಲ್ಪ ಹೋಗ್ಬೇಕಾಗುತ್ತೆ. ಖಂಡಿತ ವ್ಯಾಪಾರಸ್ಥರ ಗಾಡಿಗಳನ್ನು ಈಗ ಸದ್ಯಕ್ಕೆ ಅದು ಡೆವಲಪ್ ಮಾಡತಕ್ಕಂತ ವಿಚಾರ ಏನಾದ್ರು ಇದೆಯಾ ಈಗ ಸದ್ಯಕ್ಕೆ? ಅಲ್ಲ, ಈಗ ಹೊಸದಾಗಿ ಏನು ಪಾರ್ಕಿಂಗ್ ನೀವು ಹೇಳಿದ ರೀತಿಯಲ್ಲಿ ಅಲ್ಲಿ ಪಕ್ಕದಲ್ಲಿ ನಾವು ಪಾರ್ಕಿಂಗ್ ಜಾಗ ಬೇಕಾದ್ರೆ ನಾವು ಪ್ರೈವೇಟ್ ಅದನ್ನು ನಾವು ವ್ಯವಸ್ಥೆ ಮಾಡ್ತೇವೆ. ಈಗ ಯಾಕಂದ್ರೆ ಈಗಾಗಲೇ ನೀವು ಖಾಸಗಿ ಅದನ್ನೇ ಈಗ ಆಕ್ರಮಿಸಿಕೊಂಡಿದ್ರಿ, ಅವ್ರನ್ನ ಕೇಳಿ ಇನ್ನೊಂದಷ್ಟು ಅದಕ್ಕೆ ಬೇಕಾದ ಹಾಗೆ ಮಾಡ್ಕೊಂಡು. ಇವಾಗ ನಿಜವಾಗಿ ಹೇಳ್ಬೇಕಂದ್ರೆ ಅಲ್ಲಿ ಪಕ್ಕದಲ್ಲಿ ರೋಡ್ ಇದೆ, ಕ್ರಾಸ್ ವೆಹಿಕಲ್ ಹೋಗುವಂತದ್ದು ಕ್ರಾಸ್ ರೋಡ್ ಇದೆ, ಅಲ್ಲಿ ಬೇಕಾದಷ್ಟು ಜಾಗ ಇದೆ. ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಪಾರ್ಕ್ ಮಾಡ್ಬೇಕಿದ್ರೆ ಆ ರಸ್ತೆಯಲ್ಲಿ ಪಾರ್ಕ್ ಮಾಡ್ಬೋದು. ಅಲ್ಲಿ ಏನು ವಾಹನಗಳು ಹೋಗುವಂತ ಪ್ರಶ್ನೆ ಇಲ್ಲ. ಏನೀಗ ಹಿಂಭಾಗದಲ್ಲಿ ಮಾರ್ಕೆಟ್ ಇದೆ, ಎದುರುಗಡೆಯಲ್ಲಿ ಆ ರೋಡ್ ಇದೆ, ಕೆಳಗಡೆ ಹೋಗುವಂತದ್ದು ಅದು ಟ್ರಾಫಿಕ್ ಇಲ್ಲ. ಬಟ್ ಇವಾಗ ಈ ಮೇನ್ ರೋಡ್ ಏನಿದೆ ಅದು ಮಣಿಪುರಕ್ಕೆ ಹೋಗುವಂತ ರಸ್ತೆ, ಅಲ್ಲಿ ಟ್ರಾಫಿಕ್ ಇದೆ. ಜನಗಳು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಆ ರೋಡ್ ಅಲ್ಲಿ ನಿಲ್ಸಿದ್ರೆ ಸಮಸ್ಯೆ ಬರೋದಿಲ್ಲ. ಅಲ್ಲಿ ನೀವು ಅಷ್ಟನ್ನು ಕೂಡ ಸಿಂಪಲ್ ಆಗಿ ಮಾಡಬಹುದಿತ್ತ ಅಂತ, ಹಾಗೇನಾದ್ರೂ ಒಂದು ನಿಗದಿತ ಮಾಡುವುದಾದ್ರೆ ಅಥವಾ ಹಾಗೆ ಒಂದು ಡೈರೆಕ್ಷನ್ ಮಾಡೋದಿದ್ರೆ ಸೂಚನಾ ಫಲಕ ಅಳವಡಿಸತಕ್ಕಂಥದ್ದು ನಾವೀಗ ಈ ನೆಕ್ಸ್ಟ್ ಈ ವ್ಯವಸ್ಥೆ ಸಂತೆ ಏನು ಅಲ್ಲಿ ನಡೀತದೆ ಅಲ್ಲಿವರೆಗೆ ಅವ್ ಹೇಳಿದಾಗೆ
ವಾಹನ ಸಪರೇಟ್ ಆಗಿ ಜಾಗ ಮಾಡಿ ಪೊಲೀಸ್ನವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಎರಡು ವಾರ ಅದನ್ನು ವ್ಯವಸ್ಥೆ ಮಾಡೋ ರೀತಿಯಲ್ಲಿ ನಾವು ಖಂಡಿತ. ಯಾಕಂದ್ರೆ ಈಗ ನೀವೇ ಅಲ್ಲೊಂದು ಸೂಚನಾ ಫಲಕ ಅಳವಡಿಸಿ ಒಂದು ರಿಬ್ಬನ್ ಕಟ್ಟಿ ಒಂದು ಏನಾದರೂ ಅದಕ್ಕೆ ಸಂಬಂಧಪಟ್ಟಂಗೆ ಇವುಗಳನ್ನ ಪೊಲೀಸು ಅದು ಏನಾದರೂ ಒಂದು ಸಂಬಂಧಪಟ್ಟ ಉಪಕರಣಗಳನ್ನು ಇಡ್ತಕ್ಕಂಥದ್ದು ಅದೇನಾದರೂ ಒಂದು ಮಾಡಿ ಅಲ್ಲಿ ಸದ್ಯಕ್ಕೆ ಅವರಿಗೆ ಅಗತ್ಯ ಇರತಕ್ಕಂಥ ಸೂಚನೆಗಳು ಕೊಟ್ಟರೆ ಪೊಲೀಸರ ಭಯದಿಂದ ಅವರು ಕೂಡ ಆತಂಕ ಮುಕ್ತರಾಗ್ತಕ್ಕಂಥದ್ದು. ಹಾಗಾಗಿ ಪಂಚಾಯತ್ನವರು ಇಲ್ಲಿ ಹೇಳಿದ್ದಾರೆ ಈ ಜಾಗ ಗುರುತು ಮಾಡಿದ್ದಾರೆ ನಾವು ಇಲ್ಲಿ ಗಾಡಿ ಬಿಡ್ತೇವೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಇರ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆಗಳನ್ನು ಆದರೂ ಇಮಿಡಿಯೇಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕಿತ್ತು ಅಂತಕ್ಕಂಥದ್ದು. ಖಂಡಿತ ಸರ್. ಈ ನಿಟ್ಟಿನಲ್ಲಿ ಈಗ ಮುಂದುವರಿಯುವಾಗ ಸದ್ಯ ಪಂಚಾಯತ್ನ ಮುಂದಿರ್ತಕ್ಕಂಥ ಸದ್ಯದ ಚಿಂತನೆಗಳೇನು? ಸದ್ಯ ಈಗ ಇಮಿಡಿಯೇಟ್ ನಾವು ಆಕ್ಷನ್ ತಗೊಳ್ತೇವೆ ಅಂತಕ್ಕಂಥದ್ದು. ಅದೇ ಇವಾಗ ಬದಲಿ ವ್ಯವಸ್ಥೆ ಆಗುವವರೆಗೆ ನಾವು ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡ್ತೇವೆ ಅಲ್ಲಿ. ಅದು ಯಾವಾಗ ಆರಂಭ ಆಗ್ತಕ್ಕಂಥ? ನಾಳೆ ಸಂತೆ ಇದೆ ಅಲ್ಲಿ, ಶುಕ್ರವಾರ ನಡೆಯುತ್ತೆ. ಅದಕ್ಕೆ ಇವಾಗ ಅದು ಶನಿವಾರ, ನಾಡಿದ್ದು ಶನಿವಾರನೇ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಓಕೆ ಓಕೆ. ಪಾರ್ಕಿಂಗ್ ಬಟ್ ಜನಗಳು ಸ್ವಲ್ಪ ಸಹಕಾರ ನೀಡಬೇಕು. ಬಟ್ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ, ಇವಾಗ ಸಂತೆ ಅಲ್ಲಿ ಆಗಿದ್ದು ಮೂರು ವಾರ ಆಗ್ತದೆ. ಸಡನ್ ಆಗಿ ಯಾವುದೇ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಸ್ವಲ್ಪ ಅವ್ಯವಸ್ಥೆ ಇದ್ದೇ ಇರ್ತದೆ. ಮುಂದಕ್ಕೆ ಸರಿ ಹೋಗ್ತದೆ. ನಿಜವಾಗಿ ಏನು ಶಿರುವ ರಸ್ತೆಯಲ್ಲಿ ಏನಿದೆ ಅದಕ್ಕಿಂತ ಅಲ್ಲಿ ವ್ಯವಸ್ಥೆ ಚೆನ್ನಾಗಿದೆ. ಬಟ್ ಅದು ಪರ್ಮನೆಂಟ್ ಅಲ್ಲ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಬಟ್ ನಾವು ಇವಾಗಲೇ ಹೇಳ್ತಾ ಇದ್ದೀವಿ, ಒಂದು ಯಾವ್ದಾದ್ರು ಜಾಗ ಸೂಟೇಬಲ್, ಹೈವೇ ಅಲ್ಲಾಗಲಿ ಜನಗಳಿಗೆ ಸೂಟೇಬಲ್ ಆಗುವಂತ ಜಾಗ ಸಿಕ್ಕಿದಲ್ಲಿ ಖಂಡಿತವಾಗಿ ನಾವು ಅದನ್ನು ಶಿಫ್ಟ್ ಮಾಡ್ತೇವೆ. ಬಟ್ ಹೈವೇ ಅಲ್ಲಿ ಮಾಡ್ತೇವೆ, ಮಾಡಿದ್ರೆ ಒಂದು ನಮ್ಗೆ ಒಂದು ಮನಸ್ಸು ಹೈವೇ ಅಲ್ಲಿ ಮಾಡಿದ್ರೆ ಜನಗಳಿಗೆ ವ್ಯವಸ್ಥೆ ಸರಿ ಆಗ್ತದೆ. ಸ್ವಲ್ಪ ಒಳಗಡೆ ಮಾಡಿದ್ರೆ ನೀವು ಹೇಳಿದಾಗೆ ರಿಕ್ಷಕ್ಕೆ ದುಡ್ಡು ಕೊಡ್ಬೇಕಾಗುತ್ತೆ, ಟೂ ವೀಲರ್ ವೆಹಿಕಲ್ ಇರೋರು ಹೋಗ್ಬೋದು, ಬೇರೆ ಜನಸಾಮಾನ್ಯ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ. ಅದರಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲ ಈಗ ಒಂದು ನೀವು ಈ ಎಲ್ಲ ಚಟುವಟಿಕೆಗಳನ್ನ ಕೂಡಲೇ ಆರಂಭ ಮಾಡಿದ್ರೆ ಜನಕ್ಕೆ ಎಲ್ಲೋ ಒಂದು ರೀತಿ ಸಂತೆ ನಮ್ಮೂರಲ್ಲಿ ಮುಂದುವರಿಯುತ್ತೆ ಅಂತಕ್ಕಂಥ ಭಾವನೆ ಬರ್ತದೆ. ಇಲ್ಲಾಂದ್ರೆ ಈಗ ಒಂದು ಬ್ಯಾನರ್ ಕಟ್ಟಿ ಇಲ್ಲಿ ಮಾಡಿದ್ದೇವೆ ಸಹಕರಿಸಿ ಒಂದು ನಾಲ್ಕು ದಿವಸ ಮಾಡಿ ಇದನ್ನು ಕೈ ಬಿಡ್ತಾರೆ, ನಮಗೆ ಸಂತೆ ಇನ್ನು ಮುಂದಿನ ದಿನಗಳಲ್ಲಿ ರದ್ದಾದರೂ ಆಗಬಹುದು ಅಂತಕ್ಕಂಥ ಮುನ್ಸೂಚನೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ನಮಗೆ ಏನಂದ್ರೆ ಜನಗಳಿಗೆ ಒಂದು ಉಪಯೋಗ ಆಗಬೇಕು. ಜನಗಳಿಗೆ ಯಾವ ಪಂಚಾಯತ್ನಿಂದಾಗಲಿ ಅದು ಜನಗಳಿಗೆ ಉಪಯೋಗ ಅಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವ ರೀತಿಯಲ್ಲಿ ತೊಂದರೆ, ನಾವು ಯಾರನ್ನು ಕಾಡಿಬೇಡಿ ಆದರೂ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೀವಿ. ನಿಜವಾಗಿ ಮತ್ತೆ ನಾನು ಇವಾಗಲೇ ನಿಮ್ಗೆ ಹೇಳಿದ್ದೀನಿ, ಅದು ಇಲ್ಲದ್ರೆ ನಮ್ಗೆ ಅದು ಯಾವುದೇ ಕಮೆಂಟ್ಸ್ ಬರ್ತಾ ಇಲ್ಲ. ಜಾಗ ಇಲ್ಲ, ಅನೌನ್ಸ್ ಮಾಡಿ ಒಂದು ವಾರ ಬಿಟ್ಟರೆ ನಮ್ಗೆ ತಾತ್ಕಾಲಿಕ ಬದಲಿ ವ್ಯವಸ್ಥೆ ನಿಲ್ಸಿದಂತೆ ಒಂದ್ ಎರಡು ತಿಂಗಳಲ್ಲಿ ಬೇರೆ ವ್ಯವಸ್ಥೆ ಮಾಡ್ತಾರೆ, ಮತ್ತೆ ನಮ್ಗೆ ಅದು ಎಲ್ಲ ಮರೀತಾರೆ ಜನ. ಒಂದೆರಡು ತಿಂಗಳಲ್ಲಿ ಸ್ಟಾಪ್ ಆದ್ರೆ ಜನಗಳು ಅದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಯಾವುದೇ ವ್ಯವಸ್ಥೆ ಇವಾಗ ನಾನು ಹೇಳಿದಲ್ಲ, ಉಡುಪಿಯಲ್ಲಿ ಇವಾಗ ಬಹಳ ಗಳಾರಿಗಳಾಯ್ತು. ಈಗ ಅದು ಉಡುಪಿಯಲ್ಲಿ ಎಷ್ಟು ದೂರ ಹೋಗ್ತಾ ಇದಾರೆ, ವೆಹಿಕಲ್ ಮಾಡ್ಕೊಂಡು ಹೋಗ್ತಾ ಇಲ್ವಾ? ರೂಢಿ ಆಗ್ತದೆ, ರೂಢಿ ಆಗ್ತದೆ. ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮದೇ ಆದಂತಹ ರೀತಿಯ ವಿಶ್ಲೇಷಣೆಯನ್ನು ಕೊಟ್ಟರೆ ಸಂತೆ ಸಮಸ್ಯೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ತಮಗೆ ಧನ್ಯವಾದ. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಅತಂತ್ರ ಸಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗಮನಿಸಬೇಕಾದದ್ದು ಕಟ್ಪಾಡಿ ವಿಭಾಗದ ಜನತೆ ಏನಿದೆ ಈ ಒಂದು ಸ್ಥಳಾಂತರದ ಸಮಸ್ಯೆಯನ್ನು ಕಮ್ಯುನಿಕೇಟ್ ಮಾಡಿಕೊಳ್ತಕ್ಕಂಥದ್ರಲ್ಲಿ ಪ್ರಮುಖವಾಗಿ ಒಂದು ಪಂಚಾಯತ್ ಆಗಿರ್ಬೋದು ಅಥವಾ ಗ್ರಾಹಕರಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಈ ಮೂವರ ಮಧ್ಯೆ ಸರಿಯಾದ ರೀತಿಯಾದಂಥ ಸಂಪರ್ಕ ಆಗಲಿಲ್ಲ ಅಂತಕ್ಕಂಥದ್ದು ಒಂದು ಗಮನಿಸಬೇಕಾದದ್ದು. ಇನ್ನು ಎರಡನೇದು ಪಾರ್ಕಿಂಗ್ ಸಮಸ್ಯೆ ತುಂಬ ಅಗಾಧವಾಗಿ ಅಲ್ಲಿ ಕಾಡ್ತಾ ಇದೆ. ಈ ಪಾರ್ಕಿಂಗ್ ಸಮಸ್ಯೆಗೆ ಹೈವೇ ಪಕ್ಕದಲ್ಲಿ ಅಥವಾ ಸಂಬಂಧಪಟ್ಟ ಮತ್ತಷ್ಟು ಖಾಸಗಿ ಜಾಗವನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಅದನ್ನು ಮಾಡುವ ಮೊದಲೇ ಅದನ್ನು ಮಾಡಬಹುದಿತ್ತು ಪಂಚಾಯತ್ ಅವರು, ಆದರೆ ಮಾಡಲಿಲ್ಲ ಅಂತಕ್ಕಂಥದ್ದು. ಈ ಬಗ್ಗೆ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಏನು ಒಂದು ತಾತ್ಕಾಲಿಕ ಪಾರ್ಕಿಂಗ್ ಸಮಸ್ಯೆಯನ್ನು ಮುಂದಿನ ದಿನಗಳಲ್ಲಿ ಈ ತಕ್ಷಣಕ್ಕೆ ಮಾಡ್ತಾರಾ ಅಂತಕ್ಕಂಥದ್ದು. ಹಾಗೆ ಜನತೆಯು ಕೂಡ ಪಂಚಾಯತ್ನ ಜೊತೆಗೆ ಯಾವ ರೀತಿಯಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಮಾಡಬೇಕು, ಆ ಕಮ್ಯುನಿಕೇಷನ್ನ ಕೂಡ ಕಾಯ್ದುಕೊಳ್ಳುವಲ್ಲಿ ವಿಫಲತೆ ಆಗ್ತಾ ಇದೆಯಾ ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ, ಯಾಕಂದರೆ ಸ್ಥಳಾಂತರಗೊಂಡಿದೆ, ಒಂದು ವಾರ ಬಂದಾಯಿತು ಸಂತೆ ಅಂತಕ್ಕಂಥ ವ್ಯಾಪಾರಸ್ಥರ ಒಂದು ಗೋಳೇನಿದೆ, ಅದಕ್ಕೆ ಗ್ರಾಹಕರಿಗೆ ಇಲ್ಲಿ ಸಂತೆ ಹೊಸ ಕಡೆ ಜಾಗದಲ್ಲಿ ಸಂತೆ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಇಲ್ಲದೆ ಇರತಕ್ಕಂಥದ್ದು, ಹಾಗಾಗ್ತಕ್ಕಂಥದ್ದು, ಅದೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಪರಸ್ಪರ ಒಂದು ಕಮ್ಯುನಿಕೇಷನ್ ಮೂಲಕ ಅಥವಾ ಪರಸ್ಪರ ಒಂದು ರೀತಿಯ ಹೊಂದಾಣಿಕೆ ಮೂಲಕವೇ ಮಾತ್ರ ಬಗೆಹರಿಸಿಕೊಳ್ಬೇಕಾಗಿದೆ ಹೊರತು ಅಲ್ಲಿ ಇಲ್ಲಿ ಜಾಗದ ಕುರಿತಂತೆ ಬೇರೆ ಪರ್ಯಾಯವೇ ಇಲ್ಲ ಅಂತಕ್ಕಂಥದ್ದು. ಇನ್ನು ಇದ್ರ ಉಳಿದಂತೆಯೂ ಕೂಡ ಎಲ್ಲೋ ಒಂದು ಕಡೆ ಬಸ್ ಸ್ಟ್ಯಾಂಡ್ನಿಂದೇ ಅಥವಾ ಈ ಒಂದು ಪೋಸ್ಟ್ ಆಫೀಸ್ನ ಒಂದು ಕಚೇರಿಯ ಜಾಗ ಆಗಿರ್ಬೋದು ಅಥವಾ ಇನ್ನೂ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಈಗ ಇರತಕ್ಕಂಥ ಸ್ಥಳದಿಂದ ಅರ್ಧ ಕಿಲೋಮೀಟರ್ ಮುಂದೆ ಇರತಕ್ಕಂಥ ಒಂದು ಪಂಚಾಯತ್ನ ಜಾಗ ಆಗಿರ್ಬೋದು, ಇಲ್ಲಿ ಮಾಡ್ತಕ್ಕಂಥದ್ದು ಎಷ್ಟು ಸಾಧ್ಯ ಅಂತಕ್ಕಂಥದ್ದು ಸ್ವತಃ ಪಂಚಾಯತ್ನವರಿಗೂ ಕೂಡ ಇನ್ನೂ ವಿಶ್ವಾಸಕ್ಕೆ ಬಂದಿಲ್ಲ. ಆ ಬಗ್ಗೆ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತೆ, ಸಂತೆ ಯಾವಾಗ ಸರಿಯಾದ ರೀತಿಯಲ್ಲಿ ಶಾಶ್ವತವಾಗಿ ಅಲ್ಲಿ ಆರಂಭಗೊಳ್ಳುತ್ತೆ ಅಂತಕ್ಕಂಥದ್ದು ಪ್ರಮುಖವಾಗಿರತಕ್ಕಂಥ ಪ್ರಶ್ನೆ. ಆದಷ್ಟು ಬೇಗ ಇದು ಈಡೇರಲಿ ಅಂತಕ್ಕಂಥದ್ದು ಆ ಭಾಗದ ಜನತೆಗೆ ಸಿಗಲಿ ಅಂತಕ್ಕಂಥದ್ದು ನಮ್ಮ ಸದಾಶಯ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.